ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಂ ದಿಗ್ವಿಜಯಿನಂ ಸುನಿರ್ಮಲತನಂ ವಿಭ್ರಾಜಮಾನಂ ಸದಾ ಶ್ರೀ ಸೀತಾಯುತ ಮೂಲ ರಾಮಮಲಂ ಸದ್ವಂಶ ರಾಮಂ ತಥಾ ವ್ಯಾಸಂ ವಿಠಲಮಪ್ರಮೇಯ ಸುಮುಖಂ ಮಧ್ವಂ ಜಯಿಂಕಂ ಗುರುನ್ ಅನ್ಯಾನ್ ಮದ್ಗುರು ಮಾಮನಮಾಮಿ ಸತತಂ ಮದ್ಯೋಗ್ಯ ಸುಖ್ಯಾಪ್ತಯೇ ಅಥೈಷಾಂ ಕರುಣಾಲೇಶಾತ್ ಶ್ರದ್ಧಯಾ ಬುದ್ಧಿಶುದ್ಧಯೇ ವಕ್ಷೇ ಪ್ರತಿನಯಂ ಪಂಚ ಶರೀರಾಂಗಾನಿ ಸಂಗ್ರಹಾತ್ ಪ್ರತಿಸೂತ್ರಂ ತಥಾ ಪೂರ್ವೋತ್ತರ ಪಕ್ಷ ವಿವಕ್ಷಿತಾಗ ಯುಕ್ತಿರ್ವಕ್ಷೇ ತತ್ಪ್ರಯೋಗ ಪ್ರದರ್ಶನ ಪುರಸ್ಸರಂ ಅಸ್ಮದ್ಗುರು ಸಮಾರಂಭಾಂ ಟೀಕಾ ತತ್ಪಾದ ಮಧ್ಯಗಾಂ ಶ್ರೀಪದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಸತ್ಯಾಭಿನ್ಯಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾದ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ವರ್ಧಂತಿಯ ಈ ಸಂದರ್ಭದಲ್ಲಿ ಅವರ ಅನೇಕ ಕೃತಿಗಳ ಪ್ರವಚನ ಮಾಲಿಕೆ ಅನುವಾದವನ್ನ ವಿಶ್ವಮಧ್ವ ಮಹಾಪರಿಷತ್ ಧಾರವಾಡ ಘಟಕ ಆಯೋಜನೆ ಮಾಡಲಾಗಿದೆ. ಮೂರು ಉಪನ್ಯಾಸಕಾರರು ಒಂದು ಗ್ರಂಥವನ್ನು ಅನುವಾದ ಮಾಡಿದರು. ನಿನ್ನೆಯಿಂದ ಪ್ರಾರಂಭಗೊಂಡಿರುವಂತಹ ಈ ಕಾರ್ಯಕ್ರಮ, ನಿನ್ನೆ ಒಂದು ವಿದ್ವದ್ಗೋಷ್ಠಿಯಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಶ್ರೀಗಳವರಿಂದ ರಚಿತವಾಗಿರುವ ಭಗವತೋ ನಿರ್ದೋಷತ್ವ ಲಕ್ಷಣ, ಭಗವಂತ ದೋಷ ದೂರ ಅನ್ನುವುದರ ವಿಷಯದಲ್ಲಿ ಇಬ್ಬರು ವಿದ್ವಾಂಸರು ಅದರ ಬಗ್ಗೆ ಬಹಳ ಚೆನ್ನಾಗಿ ಚರ್ಚೆಯನ್ನ ಮಾಡಿದರು. ಪೂರ್ವಪಕ್ಷ ಹಾಗೂ ಸಿದ್ಧಾಂತಗಳು ಬಹಳ ಮನೋಜ್ಞವಾಗಿದ್ದವು. ಒಂದರಕ್ಕಿಂತ ಒಂದು ಕೈ ಮೇಲೆ ಹೋಗ್ತಾ ಇತ್ತು ನೋಡ್ತಾ ಇದ್ರೆ. ಆ ಅನುವಾದ ಕಾರ್ಯಕ್ರಮಕ್ಕೆ ಕಳಶಪ್ರಾಯವಾಗಿ ಮುಕುಟಪ್ರಾಯವಾಗಿ ಶ್ರೀಪಾದಂಗಳವರು ಕೊನೆಯ ಹೊತ್ತಿನಲ್ಲಿ ಬಂದು ಅನುಗ್ರಹ ಮಾಡಿದರು. ಹೀಗಾಗಿ ಅದೆಲ್ಲ ಬಹಳ ರೋಚಕವಾಗಿರುವಂತಹ ಘಟನೆ ಆಯಿತು. ಶ್ರೀಗಳು ಭಕ್ತರ ಮೇಲೆ ಹೇಗೆ ಅನುಗ್ರಹ ಮಾಡ್ತಾರೆ ಎನ್ನಲಿಕ್ಕೆ ನಿನ್ನೆ ನಡೆದಿರುವಂತಹ ಘಟನೆಯೇ ಸಾಕ್ಷಿ. ಅವರು ಸೊನ್ನೆ ಕ್ಷೇತ್ರದಲ್ಲಿ ಅಲ್ಲಿರೋರು, ಸುವರ್ಣಪುರಿಯಲ್ಲಿ, ನಾವಿಲ್ಲಿ ಧಾರವಾಡದಲ್ಲಿ ಅಲ್ಲಿದ್ರು. ಅಲ್ಲಿಂದಲೇನೆ ಈ ಒಂದು ವಾಕ್ಯಾರ್ಥಗೋಷ್ಠಿಗೆ ಇವತ್ತಿನ ಮಾಧ್ಯಮಗಳ ಮೂಲಕವಾಗಿ ಪ್ರತ್ಯಕ್ಷರಾಗಿ ಇದ್ದುಕೊಂಡು ವಿದ್ವಾಂಸರು ಮಾಡುವಂತಹ ಅನೇಕ ಚರ್ಚೆಗಳನ್ನು ನೋಡಿ ಅವರು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನೂ ಹೇಳಿ ಅನಂತರದಲ್ಲಿ ಆಶೀರ್ವಚನವನ್ನು ನೀಡಿ ಅನುಗ್ರಹ ಮಾಡಿದ್ದಾರೆ. ನಿನ್ನೆ ಪ್ರಾರಂಭಗೊಂಡಿರುವಂತಹ ಈ ಕಾರ್ಯಕ್ರಮ, ಅವರ ವರ್ಧಂತಿ ದಿನ ಪಂಚಮಿವರೆಗೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಅವಶ್ಯವಾಗಿ ಭಾಗವಹಿಸಬೇಕು, ಭಾಗವಹಿಸಿದ್ದೀರಿ. ಒಂದೊಂದು ದಿನ ಇಬ್ಬರಿಬ್ಬರು ವಿದ್ವಾಂಸರಿಂದ ಒಂದೊಂದು ಗ್ರಂಥಗಳ ಅನುವಾದ ಮಾಲಿಕೆ. ನಮ್ಮ ಮನತನದ ಮೇಲೆ ವಿಶೇಷವಾದ ಅನುಗ್ರಹವನ್ನ ಮಾಡಿದವರು ಸ್ವಾಮಿಗಳು. ಈ ತಿಂಗಳಲ್ಲಿ ನಮ್ಮ ಸ್ವಾಮಿಗಳ ವರ್ಧಂತಿಯೂ ಉಂಟು, ಸತ್ಯಪ್ರಮೋದ ಶ್ರೀಪಾದಂಗಳವರ ವರ್ಧಂತಿಯೂ ಉಂಟು. ಎರಡೂ ಕೂಡಿ ಬಂದಿದೆ ಈ ತಿಂಗಳ. ಅವರು ಗುರು ಶಿಷ್ಯರು ಎಷ್ಟು ಅನ್ಯೋನ್ಯರಾಗಿದ್ರು ಅನ್ನೋದಕ್ಕೆ ಅನೇಕ ಘಟನೆಗಳು ಸಾಕ್ಷಿಯಾಗ್ತವೆ. ಅವರದ್ದು ಶುಕ್ಲ ಪಕ್ಷದಲ್ಲಿ ನವಮಿ, ಇವರದ್ದು ಕೃಷ್ಣ ಪಕ್ಷದಲ್ಲಿ ಪಂಚಮಿ. ಜಗನ್ನಾಥದಾಸರ ಆರಾಧನಾ ಸಂದರ್ಭದಲ್ಲಿ ನಮ್ಮ ಸ್ವಾಮಿಗಳ ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ, ಆದರೆ ಪಂಚಮಿ ದಿವಸ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಒಂದೇ ತಿಂಗಳಲ್ಲಿ. ಉಪನಯನವಾದದ್ದು ಒಂದೇ ಮಂಟಪದಲ್ಲಿ ಉಪನಯನವಾಗಿರುವಂತಹದ್ದು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ವೃಂದಾವನಸ್ಥರಾದ ನಮ್ಮ ಸ್ವಾಮಿಗಳು, ಮತ್ತೆ ಆರಾಧನೆಯ ದಿವಸ ವೃಂದಾವನಸ್ಥರಾಗಿದ್ದ. ಹೀಗೆ ಈ ಗುರು ಶಿಷ್ಯರಲ್ಲಿ ಇರುವಂತಹ ಅನ್ಯೋನ್ಯ, ಇವರು ಮಾಡುವ ಭಕ್ತಿ, ಅವರು ಮಾಡಿರುವಂತಹ ಅನುಗ್ರಹ ಏನಿದೆ ಇದು ಲೋಕೋತ್ತರವಾದ್ದು, ಎಲ್ರಿಗೂ ಆದರ್ಶಪ್ರಾಯವಾದ್ದು. ಈ ಗುರುಭಕ್ತಿ ಏನು ಮಾಡಬೇಕು ಅಂತ ತಿಳಿಸಿತ್ತು. ಪೂರ್ವಾಶ್ರಮದಲ್ಲಿ ಅವರ ತಂದೆಯವರು ನಮ್ಮ ಉತ್ತಚಂದ್ರು ಮಧ್ವರಮಣಾಚಾರ್ಯ ಕಡೆಗೆ ಅಧ್ಯಯನ ಮಾಡಿದವರು. ಇಲ್ಲಿ ಅನೇಕ ಬಾರಿ ಎಲ್ಲರಿಗೂ ಈ ಧಾರವಾಡ ನಗರದಲ್ಲಿ ಇರ್ತಕ್ಕಂಥವರೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ, ಪ್ರಸ್ತುತ ಪೀಠಾಧೀಶರಾಗಿರುವಂತಹ ಸ್ವಾಮಿಗಳು ಅನೇಕ ಪ್ರಸಂಗಗಳಲ್ಲಿ ನಾನು ಸಿಕ್ಕ ಹೇಳ್ತಿರ್ಬೇಕು ನಿಮಗೂ ನಮ್ಮಂತರಕ್ಕೂ ಸಂಬಂಧ ಇದೆಯಪ್ಪ ಅಂತ ಅವಾಗ ಅವಾಗ ಹೇಳ್ತಾ ಇರೋದುಂಟು. ನಮ್ಮನೆತನದ ಮೇಲೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಮೊದಲನೆಯದಾಗಿ ಗಲಗಲಿ ನಾರಾಯಣಾಚಾರ್ಯ ಪುರಾಶ್ರಮದಲ್ಲಿ ಅವರಿಗೆ ಆಶ್ರಮ ನೀಡಿ
ಪರಮಾನುಗ್ರಹ ಮಾಡಿ ರಘುಪ್ರಿಯತೀರ್ಥ ಶ್ರೀಪಾದಂಗಳವರು ಅಂತ ಅವರ ಮೇಲೆ ಅನುಗ್ರಹ ಮಾಡಿದ್ದಾರೆ. ನಮ್ಮ ತಂದೆಯವರು ಅವರ ಹತ್ರ ಏನೇ ಶ್ರೀಮನ್ ನ್ಯಾಯಸುಧಾ ಗ್ರಂಥವನ್ನ ಅಧ್ಯಯನ ಮಾಡಿದ್ದಾರೆ, ಅವರ ಮೇಲೆ ಅನುಗ್ರಹ ಆಗಿದೆ. ನಾವು ನನ್ನ ಮೇಲೆ ನಮ್ಮ ತಮ್ಮಂದರ ಮೇಲೆ ಅವರು ಉಪನಯನ ಕಾಲದಲ್ಲಿ ಬಂದು ಗಾಯತ್ರಿ ಮಂತ್ರವನ್ನು ಉಪದೇಶ ಮಾಡಿ ಅನುಗ್ರಹ ಮಾಡಿದ್ದಾರೆ. ನೋಡಿದ್ರೆ ಮೂರು ತಲೆಮಾರುಗಳ ಮೇಲೆ ಅನುಗ್ರಹವನ್ನು ಹರಿಸಿರುವಂತಹ ಮಹಾನುಭಾವರು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅವರ ಸ್ಮರಣೆಯನ್ನು ನಾವು ನಿತ್ಯ ಮಾಡಬೇಕು, ಮಾಡೇ ಮಾಡ್ತೀವಿ. ಅವರ ಅನುಗ್ರಹ ಇಲ್ಲದೆ ಇದ್ರೆ ನಮ್ಗೆ ಏನ್ ಕಾರ್ಯಕ್ರಮಗಳು ನಡೆಯೋದಿಲ್ಲ. ಆದ್ರಿಂದ ಅವರ ಅನುಗ್ರಹ ಸದಾ ನಮ್ಮ ಮೇಲೆ ಇರ್ತದೆ, ಇರ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ. ಅವರು ಅವರ ಪಾಠ ಪ್ರವಚನದ ದೀಕ್ಷೆ ಹೇಗಿತ್ತು ಅನ್ನೋದಕ್ಕೆ ಅನೇಕ ಅವರಿಂದ ರಚಿತವಾದ ಗ್ರಂಥಗಳೇ ಸಾಕ್ಷಿ ಆಗ್ತದೆ. ಅವರು ಆ ಗ್ರಂಥಗಳನ್ನು ಬರೆದಿರುವಾಗ ಮುನ್ನುಡಿಯಲ್ಲಿ ಕೆಲವು ವಾಕ್ಯಗಳನ್ನು ಬರೆದಿರ್ತಾರೆ, ಅವುಗಳನ್ನು ನೋಡ್ಬೇಕು. ನಾವು ಕೇವಲ ಗ್ರಂಥಗಳನ್ನು ಓದಿಬಿಟ್ರೆ ಗೊತ್ತಾಗೋದಿಲ್ಲ ಇದು ಹೇಗ್ ಬರೆದ್ರು, ಏನ್ ಬರೆದ್ರು, ಯಾತಕ್ಕಾಗಿ ಬರೆದ್ರು ಅನ್ನೋದು ಗೊತ್ತಾಗೋದಿಲ್ಲ. ಆ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ಅವರ ಪಾಂಡಿತ್ಯ ಎಷ್ಟಿತ್ತು ಅಂತ ಅರ್ಥ ಆಗ್ತದೆ. 50 ವರ್ಷಗಳ ಕಾಲ ಪೂಜೆ ಮಾಡಿದ್ದಾರೆ ಅಂತ ಆದ್ರೆ ರಾಮದೇವರನ್ನ ಪೂರ್ವ ಉಪನ್ಯಾಸಕಾರ ಹೇಳಿದರು, ಒಂದ್ ದಿವಸ ಪೂಜೆ ಮಾಡಿದ್ರೇನೆ ಭಾರಿ ಪುಣ್ಯ ಇದ್ರೆ 50 ವರ್ಷಗಳ ಕಾಲ ಪೂಜೆ ಮಾಡಿದ್ದಾರೆ ನಿಮ್ಗೆ ಎಷ್ಟು ಪುಣ್ಯ ಇರಬೇಕು ಅಂತ. ನಿಜವಾಗಿಯೂ ಕೂಡ 50 ವರ್ಷ ಪೂಜಕಾನಂದ್ರೆ 50 ವರ್ಷ ಪೂಜೆ ಮಾಡಿದ್ರೆ ಯಾರು ಪೂಜೆ ಮಾಡಿರ್ತಾರೆ, ರಾಮದೇವರ ತಾನೇ ಪೂಜೆ ಮಾಡಿರ್ಬೇಕು. ಅವರು ಗುರುಗಳು ಪೂಜೆ ಈಗ ಪೂಜೆ ಮಾಡಿದವರು ಸ್ತೋತ್ರ ಮಾಡ್ತಾ ಇದ್ರೆ ಯಾರು ಪೂಜೆ ಮಾಡಿದ್ದು ಸ್ತೋತ್ರ ಮಾಡ್ಕೋಬೇಕು, ರಾಮದೇವ್ರು ಪೂಜೆ ಮಾಡಿದ್ರು ಅಂತ ಈಗ ಬೇರೆಯವ್ರು ಪೂಜೆ ಮಾಡ್ಲಿಕ್ಕೆ ಬರ್ತದ, ಗುರುಗಳು ಪೂಜೆ ಮಾಡಿದ್ರು ಅಂತ ಹೇಳ್ಬೇಕಾ? ಅದೇನಿಲ್ಲ, ಗುರುಗಳ ಪೂಜೆಯನ್ನು ಮಾಡಿದ್ದಾರೆ ಸತ್ಯಾಭಿನ ತೀರ್ಥ ಶ್ರೀಪಾದಂಗಳವರದ್ದು, ರಾಮದೇವರದ್ದು ಪೂಜೆಯನ್ನು ಮಾಡಿದ್ದಾರೆ ಅನ್ನುವಂತ ಅಧ್ಯಯದಲ್ಲಿರುವಂತಹ ಅಭಿಪ್ರಾಯ. ಅದರಿಂದ 50 ವರ್ಷಗಳ ಕಾಲ ರಾಮದೇವರ ಮುಟ್ಟಿ ಪೂಜೆ ಮಾಡುವ ಭಾಗ್ಯ ಇದೆಯಲ್ಲ ದೊಡ್ಡದು. ಅವರ ಕೃತಿ ನನಗೆ ಕೊಟ್ಟಿರುವಂತಹದ್ದು, ಒಂದೆರಡು ಅಂಶವನ್ನ ಅನುವಾದ ಮಾಡುವ ಪ್ರಯತ್ನ ಮಾಡ್ತೇನೆ. ಬ್ರಹ್ಮಸೂತ್ರ ಅಧಿಕರಣ ಶರೀರ ಸಂಗ್ರಹ ಅನುಮಾನ ಪ್ರಯೋಗ ಸಹಿತ ಅಂತ ಇದೆ ಇದೆ. ವಿದ್ವಾಂಸರೆಲ್ಲ ಬಂದಿದ್ದಾರೆ. ನಿಜವಾಗಿಯೂ ಕೂಡ ನನಗೆ ಈಗ ಅನುವಾದ ಮಾಡ್ಲಿಕ್ಕೆ ಒಂದು ಉತ್ಸಾಹ ಬರ್ತಾ ಇದೆ. ಯಾಕೆ ಅಂದ್ರೆ ವಿದ್ವಾಂಸರು ಬಂದಾಗ ಅವರು ಮುಂದೆ ಅನುವಾದ ಮಾಡಿದ್ರೆ ನಮ್ಮ ಅನುವಾದದಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಫುಲ್ಫಿಲ್ ಮಾಡ್ತಾರೆ, ಗುಣಗಳಿದ್ರೆ ಮೆಚ್ಚುತ್ತಾರೆ. ವಿದ್ವಾಂಸರಲ್ಲಿ ಎರಡೂ ದೋಷ ಎರಡೂ ಗುಣ ಇವೆ. ದೋಷಗಳಿದ್ದಂತ ಎತ್ತಿ ಹೇಳುವಂತಹದ್ದು ಉಂಟು, ಗುಣಗಳಿದ್ದಾಗ ಶ್ಲಾಘನೆಯನ್ನು ಮಾಡುವಂತಹ ಪ್ರಸಂಗಗಳು ಉಂಟಾದ್ರಿಂದ ವಿದ್ವಾಂಸರು ಅನೇಕ ಜನ ಬಂದದರಿಂದ ಅವರ ಸಮ್ಮುಖದಲ್ಲಿ ಒಂದೆರಡು ವಿಷಯವನ್ನ ಅನುವಾದ ಮಾಡುವ ಪ್ರಯತ್ನ ಮಾಡುತ್ತೇನೆ. ಆಚಾರ್ಯರು ತಮ್ಮ ಒಂದು ಗ್ರಂಥದಲ್ಲಿ ಒಂದು ವಾಕ್ಯವನ್ನ ಪ್ರಮಾಣ ವಾಕ್ಯವನ್ನ ಉದಾಹರಣೆ ಮಾಡ್ತಾರೆ. ಶುತ್ವಾ ಮತ್ವಾ ತಥಾ ಧ್ಯಾತ್ವ ತದಜ್ಞಾನ ವಿಪರ್ಯಯೌ ಸಂಶಯಂಚ ಪರಾಣುದ್ಯ ಲಭತೆ ಬ್ರಹ್ಮದರ್ಶನಂ ಅನ್ನುವಂತಹ ವಾಕ್ಯ ಇದೆ. ಈ ವಾಕ್ಯ ಎಷ್ಟು ಮಹತ್ವದ್ದಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಜೀವನದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಇದೊಂದು ದರ್ಶನ, ಅದು ಆದರ್ಶವಾಗುವಂತಹ ವಾಕ್ಯ. ಶ್ರವಣ ಮನನ ಧ್ಯಾನಗಳೇನಿವೆ ಇವುಗಳು ಅನಿವಾರ್ಯ, ಬೇಕೇ ಬೇಕು. ಶುತ್ವ ಮತ್ವ ತಥಾ ಧ್ಯಾತ್ವ ತದಜ್ಞಾನ ವಿಪರ್ಯಯೌ ಸಂಶಯಂಚ ಪರಾಣುತ್ಯ ಲಭತೆ ಬ್ರಹ್ಮದರ್ಶನ. ಪ್ರಾಯ ನಿತ್ಯದಲ್ಲಿ ನಾವೆಲ್ಲ ಮಾಡುವಂತಹ ಶ್ರವಣ ಮನನಾದಿಗಳ ಗುರಿ ಏನು, ಅದು ಕೊನೆಗೆ ಎಲ್ಲಿ ಹೋಗ್ಬಿಡ್ತದೆ ಅಂತನ್ನುವ ಲಕ್ಷ್ಯ ನಮಗಿಲ್ಲ. ಸುಮ್ಮನೆ ಏನೋ ಮಾಡ್ತಿರ್ತೀವಿ, ಶ್ರವಣ ಮಾಡ್ತಾರೆ, ಇಲ್ಲ ಅವರು ಪ್ರವಚನ ಮಾಡ್ತಿದ್ದಾರೆ, ಇವರು ಪಾಠ ಮಾಡ್ತಿದ್ದಾರೆ, ನಾವು ಮಾಡಬೇಕು ಕೇಳಬೇಕು ಅಂತ ಇಷ್ಟು ಬಂದ್ಬಿಟ್ಟಿದ್ದೆ. ಅದರಿಂದ ಅದನ್ನು ಮಾಡ್ತಾ ಹೊರಟಿದ್ದೆ. ಶ್ರೀಮದಾಚಾರ್ಯರು ಎಚ್ಚರ ಕೊಡ್ತಾ ಒಂದೊಂದಕ್ಕೂ ಒಂದೊಂದು ಫಲ ಇದೆ ಅಂತ ಹೇಳುತ್ತಾರೆ. ಶ್ರವಣ ಮಾಡಿದ್ರೆ ಒಂದು ಫಲ, ಮನನ ಮಾಡಿದ್ರೆ ಮತ್ತೊಂದು ಫಲ, ಧ್ಯಾನ ಮಾಡಿದ್ರೆ ಮತ್ತೊಂದು ಫಲ ಇದೆ ಅಂತ. ಏನ್ ಫಲ ಇದೆ, ಯಾತಕ್ಕಾಗಿ ಮಾಡಬೇಕು ಅಂದ್ರೆ ಶ್ರವಣ ಮಾಡೋದ್ರಿಂದಾಗಿ ಅಜ್ಞಾನ ಪರಿಹಾರ ಆಗ್ತದೆ. ಎಷ್ಟು ಹೆಚ್ಚು ಶ್ರವಣವನ್ನ ಮಾಡ್ತಿರ್ತೀವಿ ಅಷ್ಟು ಅಜ್ಞಾನ ಪರಿಹಾರ ಆಗ್ತಾ ಹೋಗ್ತದೆ. ಎಲ್ಲಿವರೆಗೆ ನಾವು ಶ್ರವಣವನ್ನೇ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಅಜ್ಞಾನ ನಿವೃತ್ತಿ ಆಗೋದೇ ಇಲ್ಲ. ಮನನವನ್ನು ಯಾಕೆ ಮಾಡಬೇಕು, ಮತ್ತೆ ಮತ್ತೆ ಅದನ್ನು ಮನನ ಮಾಡಬೇಕಲ್ಲ, ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸಂಶಯಗಳು ಹೋಗ್ಲಿ ಅಂತ ಮಾಡ್ಬೇಕು. ಎಲ್ಲಿವರೆಗೆ ನಮಗೆ ಸಂಶಯಗಳು ಇರ್ತದೋ ಅಲ್ಲಿವರೆಗೆ ತತ್ವ ನಿರ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಧ್ಯಾನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ವಿಪರೀತ ಧ್ಯಾನ ಹೋಗ್ಬೇಕಂತ. ಧ್ಯಾನೇನ ಅನೀಶ್ವರನ್ ಕೂಡ ಭಾಗವತ್ ಹೇಳುವಾಗ ಮಾತಿರ್ತದೆ. ಹಾಗಾಗಿ ಶ್ರವಣ ಮನನ ಧ್ಯಾನಗಳಿಗೆ ಒಂದು ಪ್ರತ್ಯೇಕ ಫಲ. ಶ್ರವಣ ಮಾಡೋದ್ರಿಂದಾಗಿ ಅಜ್ಞಾನ ಹೋಗ್ತದೆ,
ಮನನ ಮಾಡೋದ್ರಿಂದ ಸಂಶಯ ಹೋಗ್ತದೆ, ಧ್ಯಾನ ಮಾಡೋದ್ರಿಂದ ವಿಪರೀತ ಧ್ಯಾನ ಹೋಗ್ತದೆ. ಇದು ಮಾಡಿದಾಗ ನಮಗಾಗುವಂತಹದ್ದೇ ಅಂದ್ರೆ ಲಭತೆ ಬ್ರಹ್ಮದರ್ಶನ, ಸಾಕ್ಷಾತ್ಕಾರ ಆಗ್ತದಂತ. ಈ ಸಾಕ್ಷಾತ್ಕಾರ ಆಗೋ ಪ್ರಸಂಗದಲ್ಲಿ ಒಂದು ಅಧಿಕರಣ ಇದೆ. ಏನ್ ಅಧಿಕರಣ ಇದೆ ಅಂದ್ರೆ, ಓಂ ಆವೃತ್ತಿ ಅಸಕೃತ್ ಉಪದೇಶ ಅನ್ನುವಂತಹ ಒಂದು ಅಧಿಕರಣ. ಈಗ ನಾನು ಈ ವಿಷಯ ಹೇಳುವಾಗ ಇದು ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರ ಗ್ರಂಥ ಒಂದು. ಇದಕ್ಕೆ ಮೂಲಭೂತವಾಗಿ ಶ್ರೀಮದ್ ಆಚಾರ್ಯರ ಭಾಷ್ಯ ಟೀಕಾ ಅವರೇ ತಿಳಿಸಿರುವಂತೆ ಇನ್ನೆರಡು ಗ್ರಂಥಗಳ ಅಧ್ಯಯನ ಅನಂತರದಲ್ಲಿ ಇದು ಪೂರ್ಣವಾಗಿ ತಿಳಿತದೆ ಅಂತ ಬರೆದಿದ್ದಾರೆ. ಮಂತ್ರಾಲಯ ಪ್ರಭುಗಳು ಬರೆಯುವಾಗ, ಇದು ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರು ಬರೆಯುವಾಗ, ಪಂಚಾಭಿನವಕಾರ ಇತಿ ಪ್ರಪಂಚೇ ಪ್ರಥಾ ಶಾಲಿಭಿ ಸತ್ಯನಾಥ ತೀರ್ಥೈ ಟೀಕಾಯಾ ನವನವ ಸುವಿಶೇಷ ಆಶಯ ಆವಿಷ್ಕಾರ ಪಠೀಯಸಿ ಮೋಕ್ಷಪದಂ ಸತಾಂ ಹಸ್ತಪ್ರಾಪ್ತಮಿವ ಆಸಾದಯಂತಿ ಪ್ರತಿನಯಂ ಪೂರ್ವಪಕ್ಷ ಸಿದ್ಧಾಂತಾರ್ಥ ಸಂಗ್ರಾಹಿಕ ಅಭಿನವ ಚಂದ್ರಿಕಾಂ ಯಥಾಯಿ ಶ್ರೀ ರಾಘವೇಂದ್ರ ತೀರ್ಥೈ ನ ಕೇವಲಂ ವಿಸ್ತರಶಃ ಭಾವದೀಪಃ ಕಿಂತು ಸಂಗೃಹ್ಯ ನ್ಯಾಯ ಪ್ರಮೇಯ ಗ್ರಥನಾತ್ಮಿಕ ವಿದುಷಾಂ ಕಂಠಭೂಷಣಂ ನ್ಯಾಯಮುಕ್ತಾವಲಿ ಚ ನಿರಮಾಯಿ ತದೇವಂ ಪ್ರಭೃತಿಭಿಃ ಪೂಜ್ಯಚರಣೈಃ ಪ್ರಾಚೀನ ಮುನೀಂದ್ರೈಃ ವಿರಚಿತೇಷು ವಿಲಸತ್ಸ್ವೇವ ಅಲಂ ಪ್ರಬಂಧರತ್ನೇಷು ತತ್ಸಂದರ್ಶಿ ಸಂದರ್ಶಿತಾಂ ಸಂಶುದ್ಧಾಂ ಪದ್ಧತಿಂ ಸಮವೃದ್ಧೈಃ ಇತ್ಯೇವ ಅಸ್ಮಾಭಿಃ. ಈ ಮಾತುಗಳಿಂದ ನಾವು ಯಾವ ಗ್ರಂಥಗಳನ್ನ ಆಶ್ರಯಿಸಿಕೊಂಡು ಇದನ್ನು ಬರೀತಾ ಇದ್ದೇನೆ ಸ್ಪಷ್ಟ ಮಾಡ್ತಾರೆ. ಮೊದಲನೇ ಅಭಿನವ ಚಂದ್ರಿಕಾ ಗ್ರಂಥವನ್ನ ಅವರು ಆಧರಿಸಿಕೊಂಡಿದ್ದೇನೆ ಅಂತ ಹೇಳಿದ್ದ. ಜೊತೆಗೆ ರಾಯರು ನ್ಯಾಯಮುಕ್ತಾವಲಿ ಅಂತ ಬರೆದಿದ್ದ. ಅದು ವಿದ್ವಾಂಸರಿಗೆ ನಿಜವಾಗಿಯೂ ಕೂಡ ಒಂದು ಮುತ್ತಿನ ಹಾರದಂತೆ ಇದೆ ಅಂತ ವಾದೀಂದ್ರ ತೀರ್ಥರು ಸ್ತೋತ್ರ ಮಾಡಿದ್ದ. ಆ ಎರಡು ಗ್ರಂಥಗಳನ್ನ ಇಟ್ಟುಕೊಂಡು ಅದರ ಮುಂದೆ ಈ ಗ್ರಂಥದ ರಚನೆ ಮಾಡ್ತಾ ಇದ್ದೀನಿ ಅಂತ. ವಿಶೇಷ ಏನು? ಮತ್ತೆ ಅವರೇ ಎಲ್ಲ ಬರೆದ ಮೇಲೆ ನೀವೇನ್ ಹೇಳೋದು? ಈಗ ಏನ್ ಬರ್ತದೆ ಅಂದ್ರೆ, ಹೊಸವರಿಗೆ ಗ್ರಂಥ ಬರೆಯುವಾಗ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಪ್ರಾಚೀನದಲ್ಲಿ ಏನಿತ್ತು, ಈಗ ಚಂದ್ರಿಕಾಚಾರ್ಯರಾಗಲಿ ಬೇರೆ ಬೇರೆ ಗ್ರಂಥಕಾರರ ವಾದರಾಜತೀರ್ಥ ಶ್ರೀಪಾದಂಗಳವರಿಗೆ ಮಂತ್ರಾಲಯ ಪ್ರಭುಗಳಿಗೆ ಅವರೇ ಇದ ಪ್ರಥಮತೆಯ ಗ್ರಂಥವನ್ನ ಬರೀತಾ ಇದ್ದರಿಂದಾಗಿ ಏನ್ ಸಮಸ್ಯೆ ಎದುರಾಗಲಿಲ್ಲ. ಈಗೇನಾದ್ರೂ ಗ್ರಂಥ ಬರ್ಲಿಕ್ಕೆ ಕೂತ್ಕೊಂಡ್ರೆ ಎಲ್ಲಾ ಬರದಾಗಿ ಎಲ್ಲಾ ಓದಾದ ಮೇಲೂ ಅದನ್ನ ಮಿಕ್ಕಿ ಗ್ರಂಥವನ್ನ ಬರೀಬೇಕು ನೀವು. ಅದು ನಿಜವಾಗಿ ಗ್ರಂಥಕಾರರ ಒಂದು ಸವಾಲು. ಅದರಿಂದ ಈ ಗ್ರಂಥದಲ್ಲಿ ನಮಗೆ ಅದನ್ನು ಕಾಣ್ಲಿಕ್ಕೆ ಸಿಗ್ತದೆ. ಏನ್ ಸ್ವಾರಸ್ಯ ಇದೆ ಅಂತಂದ್ರೆ, ಒಂದು ಅಧಿಕರಣವನ್ನ ಎರಡು ಅಧಿಕರಣವನ್ನ ಹೇಳುವ ಮೂಲಕ ಆ ಗ್ರಂಥ ಹೇಗೆ ಅಂದ್ರೆ ಸ್ವಾಮಿಗಳ ಗ್ರಂಥ ಹೇಗೆ ನಮಗೆ ಇವತ್ತು ಅತ್ಯುಪಯುಕ್ತವಾಗಿದೆ ಅನ್ನುವ ಮಾತನ್ನ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಏನ್ ವಿಷಯಕ್ಕೆ ಬಂದಿದ್ದೇವೆ? ಶ್ರವಣ ಮನನಾದಿಗಳ ವಿಚಾರಕ್ಕೆ ಬಂದಿದ್ದೇವೆ. ಈ ಶ್ರವಣ ಮನನಾದಿಗಳ ವಿಷಯದಲ್ಲಿ ಎಷ್ಟು ಸಾರ್ತಿ ಶ್ರವಣಾದಿಗಳನ್ನು ಮಾಡಬೇಕು ಅಂತ ಪ್ರಶ್ನೆ. ಒಂದೇ ಸರ್ತಿ ಮಾಡಿದ್ರೆ ಸಾಕ? ಈ ಕೆಲವೊಂದು ಕಾರ್ಯಗಳು ಇರ್ತಾವ, ಒಂದ್ ಸರ್ತಿ ಮಾಡಿದ್ರೆ ಕೆಲಸ ಆಗ್ಬಿಡ್ತಾವ. ನೀನು ಅನೇಕ ಸರ್ತಿ ಮಾಡಬೇಕು ಅಂತಿರೋದಿಲ್ಲ. ವಾಸ್ತುಶಾಂತಿ ಎಷ್ಟು ಸಲ ಮಾಡೋದು ಮನೆಗೆ? ಒಂದೇ ಸರ್ತಿ. 50 ಸರ್ತಿ ವಾಸ್ತು ಯಾರು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಶ್ರಾದ್ದ ಒಂದೇ ಸರ್ತಿ ಮಾಡಿ ಬರಂಗಿಲ್ಲ, ಪ್ರತಿ ಸರ್ತಿ ಮಾಡಬೇಕಾಗ್ತಿತ್ತು. ಅಂದ್ರೆ ಕೆಲವು ಕಾರ್ಯಗಳು ಮತ್ತೆ ಮತ್ತೆ ಮಾಡಬೇಕು, ಕೆಲವುಗಳನ್ನ ಒಂದು ಬಾರಿ ಮಾಡಿದ ಸಹ. ಬೇರೆ ದೃಷ್ಟಾಂತ ಕೊಟ್ಟಿದ್ದಾರೆ, ನಾನು ಸುಮ್ಮನೆ ತಿಳಿಯುವಂತಹ ದೃಷ್ಟಾಂತ ಅಂತ ಹೇಳಿದ್ದೀನಿ. ಅಗ್ನಿಷ್ಠೋಮಾದಿ ಯಾಗಗಳೇನಿವೆ ಇವು ಸಕೃತವಷ್ಟೇಯ. ನಾನು ಹೆಚ್ಚು ಆ ಶಬ್ದಗಳನ್ನು ಬಳಸದೆ ಸಾಮಾನ್ಯ ಶಬ್ದಗಳಲ್ಲಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ. ಒಂದು ಬಾರಿ ಅನುಷ್ಠಾನ ಮಾಡಿರುವಂತಹದ್ದು ಅಗ್ನಿಷ್ಠೋಮಾದಿ ಯಾಗಗಳಿವೆ. ಅನೇಕ ಬಾರಿ ಅನುಷ್ಠಾನ ಮಾಡಿರುವಂತಹ ಕೆಲಸಗಳು ಉಂಟು. ಈ ಭತ್ತ ಕುಟ್ಟಿ ಅಕ್ಕಿ ತೆಗಿತಾರಲ್ಲ, ಅವಾಗ ಭತ್ತ ಅಕ್ಕಿ ತೆಗಿಬೇಕಾದ್ರೆ ಒಂದೇ ಸರ್ತಿ ಭತ್ತ ಕುಟ್ಟಿದ ಕೆಲಸ ಆಗೋದಿಲ್ಲ, ಅದನ್ನ ಅನೇಕ ಬಾರಿ ಮಾಡಬೇಕಾಗ್ತದೆ. ಹಾಗಾದ್ರೆ ಭತ್ತವನ್ನ ಕುಟ್ಟಿ ತೆಗೆದುಹಾಕಿದಂತೆ ಅನೇಕ ಬಾರಿ ಶ್ರವಣ ಮರಣಾದಿಗಳ ಆವೃತ್ತಿಯನ್ನು ಮಾಡಬೇಕು. ಅಗ್ನಿಷ್ಠೋಮಾದಿಗಳಂತೆ ಒಂದು ಬಾರಿ ಶ್ರವಣ ಮರಣಾದಿಗಳನ್ನ ಮಾಡಿದ್ರೆ ಸಾಕು. ಯಾಕೆ ಅಂದ್ರೆ ಈ ಶ್ರವಣ ಮರಣಾದಿಗಳು ಅಪರೋಕ್ಷ ಜ್ಞಾನ ಸಾಧನ ಅಂತ ನೀವು ಹೇಳಿದ್ದೀರಿ, ಭಗವಂತನ ಸಾಕ್ಷಾತ್ಕಾರ ಸಾಧನ ಅಂತ. ಭಗವಂತನ ಸಾಕ್ಷಾತ್ಕಾರ ಸಾಧನವಾದದ್ದನ್ನ ಒಂದು ಬಾರಿ ಆವೃತ್ತಿ ಮಾಡಿದ್ರೆ ಸಾಕನಿಸ್ತದೆ. ಯಾಕೆ? ಅದು ಸುಷಕತ್ವವೆಂಬ ಗುಣವುಳ್ಳದ್ದಾಗಿ ಒಂದೇ ಬಾರಿ ಮಾಡಿದ ಕೂಡ ಆಗ್ಬಿಡ್ತು ಅಂದ್ರೆ ಥಟ್ ಅಂತ ಆಗ್ಬಿಡ್ತು ಅಂದ್ರೆ ಎಲ್ರಿಗೂ ಅನುಕೂಲ. ಒಂದ್ಸರ್ತಿ ಮಾಡಿದ ಕೂಡ ಆಗ್ಬಿಡ್ತು ಅಂದ್ರೆ ಬಾ
ಅಂದ್ರೆ ಬಡಬಡ ಮಾಡಿ ಬಂದ್ಬೋಣ ಅಂತ ಹೇಳಿ ಎಲ್ರಿಗೂ ಅದಕ್ಕೆ ಬೆನ್ನಂತ. ನೀವು ನೂರಾರು ಸತಿ ಮಾಡಿದ್ರು ಆಗಂಗಿಲ್ಲ ಅಂತ ಅನಿಸಿದ್ರು ಅಂದ್ರೆ ಯಾರು ಬರಕ್ಕೆ ಇಲ್ಲಿ ಪುರಾಣ ಪಾಠಕ್ಕೆ. ಅದಕ್ಕ ನೀವೇನ್ ಮಾಡ್ಬೇಕು ಅಂದ್ರೆ ಸುಲಭವಾಗುವಂತ ಅದನ್ನ ಹೇಳ್ಬೇಕಾಗ್ತದೆ. ಪೂರ್ವಪಕ್ಷದವರು ಇದನ್ ಮಾಡ್ತಾರ, ಸುಲಭವಾಗಿ ಜನರಿಗೆ ಅನುಕೂಲ ಆಗುವಂತೆ ಒಂದೇ ಬಾರಿ ಆಚರಣೆ ಮಾಡಿದ್ರೆ ಸಾಕು, ಶ್ರವಣ ಮನನಾದಿಗಳು ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳ್ಬೋಣ ಅಂತ ಹೇಳಿ. ಅವ್ರಿಗೆ ಉದ್ದೇಶ ಅದಿಲ್ಲ. ಒಂದು ಬಾರಿ ಮಾಡಿದ್ವಿ ಆಗ್ಲಿಲ್ಲ ಅಂದಮೇಲೆ ಶ್ರವಣ ಮನನಾದಿಗಳು ಅಪರೋಕ್ಷ ಜ್ಞಾನ ಸಾಧನ ಅಲ್ಲ ಅಲ್ಲಿ ಹೇಳ್ಬೇಕಾಗಿದೆ. ಅವ್ರಿಗೆ ಸುಲಭ ಮಾಡಬೇಕಾಗಿಲ್ಲ, ಸುಲಭ ಅಂತ ಮಾಡಿ ಇದು ಆಗ್ಲಿಲ್ಲ ಅಂತ ಮಾಡಿ ಇದು ಪ್ರಯೋಜನ ಇಲ್ಲ ಅಂತ ಮಾಡಬೇಕಾಗಿದೆ. ಅದನ್ನ ಚೆನ್ನಾಗಿ ಹೇಳ್ತಾ ಇದ್ದಾರ. ಈಗ ಈ ಅಧಿಕರಣವನ್ನ ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು, ಎಲ್ಲ ಮಹನೀಯರು, ಮಂತ್ರಾಲಯ ಪ್ರಭುಗಳವರೆಗೆ ಅವರೇ ಹೇಳಿದಂತೆ, ಸತ್ಯಪ್ರಮೋದ ಶ್ರೀಪಾದರವರು ಹೇಳಿದಂತೆ, ನ್ಯಾಯಮುಕ್ತ ಬಳಿ ಇರುವುದು ಎಲ್ಲ ಗ್ರಂಥಗಳಲ್ಲಿ ಹೇಳಿ ಆಗಿದೆ. ಇದು ಸಂಗ್ರಹ ಮಾಡಬೇಕಲ್ಲ, ಹೇಗೆ ಮಾಡಬೇಕು ಅಂದ್ರೆ ನೋಡಿ, ಹೀಗೆ ಸಂಗ್ರಹ ಮಾಡ್ತಾರೆ. ಸಾಮಾನ್ಯವಾಗಿ ತತ್ವಪ್ರಕಾಶಕ ಗ್ರಂಥವನ್ನು ನೋಡಿದ್ರೆ ಶಾಸ್ತ್ರಾದಿ ಸಂಗತಿ ಉಂಟು ಅಂತ ಮೊದಲು ವಾಕ್ಯ ಇರುತ್ತೆ. ಅನಂತರದಲ್ಲಿ ವಿಷಯ, ಸಂದೇಹ, ಸಂದೇಹ ಬೀಜ, ಪೂರ್ವ ಪಕ್ಷ ಹೀಗಿರ್ತದೆ. ಇಷ್ಟೇ ನೋಡ್ಲಿಕ್ಕೆ ಸಿಗ್ತದೆ ಅಲ್ಲಿ. ಆದರೆ ಈ ಗ್ರಂಥಕಾರರು ಸತ್ಯಪ್ರಮೋದ ಶ್ರೀಪಾದಗಳವರು ಈ ಅಧಿಕರಣ ಶರೀರ ಸಂಗ್ರಹದಲ್ಲಿ ಮಾಡುವಾಗ ಯಾವ ಕ್ರಮವನ್ನು ಉಪಯೋಗಿಸಿಕೊಂಡಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಅದರಲ್ಲೇ ಒಂಚೂರು ವಿಭಿನ್ನವಾದ ಕ್ರಮ ಇಟ್ಕೊಳ್ಬೇಕಲ್ಲ, ಅದನ್ನು ಉಪಯೋಗಿಸ್ಕೊಳ್ತಾರೆ. ಏನು? ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರ ಪ್ರಯೋಜನಂಚ ಪಂಚಯಿತೆ ಪ್ರಾಂಚೋಧಿಕರಣಂ ವಿದುಹು ಅಂತ ಈ ಶ್ಲೋಕ ಹೇಗಿದೆಯಲ್ಲ ಇದೇ ಕ್ರಮದಲ್ಲಿ ರಚನೆ ಮಾಡ್ತಾ ಇರ್ಬೋದು. ವಿಷಯೋ ವಿಷಯಶ್ಚೈವ ಅಂದ್ರೆ ಟೀಕಾಪಂಕ್ತಿಗಳನ್ನ ಮತ್ತೆ ಬೇರೆ ಗ್ರಂಥಗಳನ್ನು ನೋಡಿದಾಗ ಮೊದಲು ಅದಕ್ಕೆ ಸಂಬಂಧಪಟ್ಟ ಅನೇಕ ವಾಕ್ಯಗಳ ಜೋಡಣೆ ಮಾಡಿ ಅನಂತರದಲ್ಲಿ ಒಳಗೆ ಪ್ರವೇಶ ಮಾಡಿರ್ತಾರೆ. ಈ ಗ್ರಂಥ ಹಾಗೆ ಮಾಡಿಲ್ಲ, ನೇರವಾಗಿ ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತಥೋತ್ತರ ಪ್ರಯೋಜನಂಚ ಪಂಚಯಿತೆ. ಇದೇನು ಸೂತ್ರ ಹಾಕಿ ಕೊಟ್ಟಾರ ನೋಡ್ರಿ, ಸೂತ್ರಕ್ಕೆ ಸೂತ್ರ ಹಾಕ್ಯಾರಲ್ಲ ಆ ಸೂತ್ರಾನುಸಾರವಾಗಿ ಬರೆದ್ಬಿಟ್ಟ. ಹೆಂಗ ಅಂದ್ರೆ ಶ್ರೋತವ್ಯೋ ಮಂತವ್ಯ ಇತಿ ಶ್ರುತ್ಯುಕ್ತ ಶ್ರವಣಾಧಿಕಂ ವಿಷಯ ವಿಷಯ ಬಂದ್ಬಿಡ್ತು ಮೊದಲು. ಅದು ಯಾಜ್ಞವಲ್ಕ್ಯರು ತನ್ನ ಹೆಂಡತಿಗೆ ಹೇಳುವಾಗ ಶ್ರೋತವ್ಯೋ ಮಂತವ್ಯೋ ಆತ್ಮಾವಾರೇ ದ್ರಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿ ಧ್ಯಾಸಿತವ್ಯ ಅನ್ನೋ ವಾಕ್ಯ ಹೇಳಿ ಶ್ರವಣ ಮನನಾದಿಗಳನ್ನ ಮಾಡುವಂತೆ ಅಂದಾರ. ಅದ ಈ ಅಧಿಕರಣದ ವಿಷಯ, ಬೇರೆ ಏನಿಲ್ಲ ಈ ಅಧಿಕರಣಕ್ಕೆ ಅದೇ ವಿಷಯದ. ಕಿಂ ಸಕೃದೇವ ಅನುಷ್ಠೇಯಂ ಉತ ತದ ಆವೃತ್ತಿ ರೀತಿ ಸಂದೇಹ ಮುಗಿಸೇ ಬಿಟ್ರು ಅಂದ್ರೆ ನೇರವಾಗಿ ವಿಷಯೋ ವಿಷಯಶ್ಚೈವ ಏನ್ ಬರಬೇಕು ಆ ವಾಕ್ಯ ಬಂದ್ಬಿಡ್ತು. ಒಂದೇ ಸಂತಿನ ಅನೇಕ ಬಾರಿಯ ಪೂರ್ವಪಕ್ಷ ತಥೋತ್ತರ ಪೂರ್ವಪಕ್ಷ ಬಂದ್ಬಿಡ್ತೀಗ. ಪೂರ್ವಪಕ್ಷ ಏನು ಅಂದ್ರೆ ಸಕೃದೇವ ಶ್ರವಣಾಧಿಕ ಅನುಷ್ಠೇಯಂ, ಒಂದೇ ಸರ್ತಿ ಮಾಡಿದ್ರೆ ಸಾಕ್ರಿ, 50 ಸರ್ತಿ ಶ್ರವಣಾದಿಗಳನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಅಂದ್ರೆ ತಾವತೈವ ವಿಧಿ ಪರ್ಯವಸಾನಾತ್, ಅಷ್ಟಕ್ಕೆ ಆ ವಿಧಿ ಶ್ರವಣಾದಿ ವಿಧಿ ಪರ್ಯವಸಾನ ಕೆಲಸ ಮುಗೀತದ್ದು. ಶ್ರವಣ ಮಾಡ್ರಿ ಅಂತ ಹೇಳಿದ ಅಷ್ಟೇ ಹೊರತಾಗಿ 8 ಸರ್ತಿ ಮಾಡ್ಬೇಕು ಅಂತೇನು ಹೇಳಿಲ್ಲ, ಮುಗಿಸ್ಬಿಡ್ತದು. ಯಾಕೆ? ಸ್ವರ್ಗಾದಿ ಯಾಗ ವಿಧವು ತಥಾ ದೃಷ್ಟೇ. ಸ್ವಾರಸ್ಯ ಏನು ಅಂದ್ರೆ ಸ್ವರ್ಗಕ್ಕೆ ಬೇಕಾಗಿರುವಂತಹ ಯಾಗ ಇದೆಯಲ್ಲ, ಅಗ್ನಿಷ್ಟೋಮಾದಿ ಯಾಗಗಳು ಒಂದ್ಸರ್ತಿ ಆಚರಣೆ ಮಾಡಿದ ಕಂಡುಬಿಟ್ಟದ ಮುಗಿದ್ ನಮ್ ಕೆಲಸ. ಇದಾದ ಮೇಲೆ ಸಕೃದ ಅನುಷ್ಠಾನೇಪಿ ಫಲ ದರ್ಶನಾತ್ ವಿಧೇಯ ಪ್ರಾಮಾಣ್ಯಮಿತಿ. ಪೂರ್ವ ಪಕ್ಷದವರ ಹಾರ್ದ ಅವ್ರ ಒಳಗೆ ಇಟ್ಕೊಂಡದ್ದೇನು ಅಂದ್ರೆ ಒಂದೇ ಸರ್ತಿ ಮಾಡಬೇಕು ಅಂತ ಹೇಳಿ ಒಂದ್ಸರ್ತಿ ಮಾಡಿದ್ವಿ ಶ್ರವಣಾದಿಗಳನ್ನ, ಅಪರೋಕ್ಷ ಜ್ಞಾನ ಆಗ್ಲಿಲ್ಲ ಆದ್ರಿಂದ ವೇಸ್ಟ್. ಶ್ರವಣಾದಿ ವಿಧಿಯನ್ನೇನು ವೇದ ಹೇಳದ ಇದು ವ್ಯರ್ಥ ಅಂತ ತಿಳಿಸ್ಬಿಟ್ಟು. ಸಾಮಾನ್ಯವಾಗಿ ನಾವು ಇಲ್ಲಿಯವರೆಗೆ ಬಂದಿರ್ತೇವೆ, ಆದ್ರೆ ಏನ್ ಉಳ್ಕೊಂಡಿತ್ತು ಯಾವುದನ್ನ ಸತ್ಯಪ್ರಮೋದ ಶ್ರೀಪಾದಗಳವರು ಮತ್ತೆ ಅದನ್ನ ಜೋಡಣೆ ಮಾಡಿದ್ರು, ನ್ಯಾಯಮುಕ್ತಾವಳಿಯಲ್ಲಿ ಈ ಕ್ರಮ ಉಂಟು, ಅದನ್ನ ತಂದು ಜೋಡಣೆ ಮಾಡ್ತಾರೆ. ಏನು ಅಂದ್ರೆ ಪೂರ್ವ ಪಕ್ಷದ ಫಲ ಏನು? ಈಗ ಸಾಮಾನ್ಯವಾಗಿ ಸಿದ್ಧಾಂತದ ಫಲ ಏನು ಅಂತ ಹೋಗಿರ್ತೇವೆ ವಿನಃ ಪೂರ್ವ ಪಕ್ಷದವ್ರಿಗೆ ಒಂದು ಫಲ ಇದೆ ಅಂತ ನಮ್ಮ ತಲೆಯಲ್ಲಿ ಬಂದಿರೋದಿಲ್ಲ. ಅದನ್ನ ಮಂತ್ರಾಲಯ ಪ್ರಮುಖರು ಹೇಳಿದ್ದಾರೆ, ಅದನ್ನ ಸತ್ಯಪ್ರಭು ತೀರ್ಥರು ತಂದ್ಕೊಡ್ತಾರೆ, ಸಂಗ್ರಹ ಮಾಡ್ತಾರೆ. ಫಲಂತು ಶ್ರವಣಾದಿಹಿ ನ ಜ್ಞಾನ ಹೇತು. ಕರೆಕ್ಟ್ ಆಯ್ತು. ಇಲ್ಲಿಗೆ ಇಲ್ಲಿ ಏನ್ ಸೂತ್ರ ಸರಿ ಹೋಯ್ತು ಅಂದ್ರೆ ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷ ತತ್ವತ್ರ ಉತ್ತರ ಬಂದಿಲ್ಲ ಇನ್ನು, ಇನ್ನು ಮುಗಿಬೇಕು. ಪ್ರಯೋಜನ ಪಂಚಯಿತೆ ಇದೆಯಲ್ಲ, ಈ ಪ್ರಯೋಜನ ಅಂಬುದು ಎರಡು ಕಡೆಗೆ ಅನ್ವಯ, ಸಿದ್ಧಾಂತಕ್ಕೂ ಪ್ರಯೋಜನ, ಆಮೇಲೆ ಪೂರ್ವ ಪಕ್ಷದವರಿಗೂ ಪ್ರಯೋಜನ. ಆದ್ದರಿಂದಾಗಿ ಪೂರ್ವ ಪಕ್ಷದವರ ಪ್ರಯೋಜನ ಏನು ಅಂತ ವ್ಯವಸ್ಥೆ ಮಾಡುವುದಕ್ಕೆ ಅದನ್ನು ಕೊಟ್ರು. ಸಿದ್ಧಾಂತಸ್ತು, ಸಿದ್ಧಾಂತವರದೇನು ಅಂದ್ರೆ ಸರ್ವಾತ್ಮ ಇಲ್ಲ, ಶ್ರವಣಾದಿಗಳ ಆವೃತ್ತಿಯನ್ನು ಮಾಡಬೇಕು. ಒಂದು ಬಾರಿ ಶ್ರವಣ ಮಾಡಿ ಸಾಕ್ಬಿಡುವನ್ನು ಹಂಗಿಲ್ಲ,
ಎರಡು ಬಾರಿ ಶ್ರವಣ ಮಾಡಿ ಸಾಕು ಅನ್ನೋ ಹಂಗಿಲ್ಲ. ಮನನಾದಿಗಳನ್ನೆಲ್ಲವನ್ನ ಅನೇಕ ಬಾರಿ ಮಾಡಬೇಕು. ಯಾಕೆ ಅಂದ್ರೆ ಅಪರೋಕ್ಷ ಜ್ಞಾನ ಸಿದ್ಧಗೆ ಉದ್ದಾಲಕೇನ ನವತೃತ್ವ ಉಪದೇಶ. ಸೂತ್ರನೇ ಬಹಳ ಚೆನ್ನಾಗಿದೆ ಕರೆ ಅಂದ್ರೆ ಒಂದು ಆವೃತ್ತಿ ಅಸಂಗ ಉಪದೇಶ ಒಂದು ಸೂತ್ರ, ಒಂದು ಲಿಂಗಾಂಚ ಒಂದು ಸೂತ್ರ. ಈ ಸೂತ್ರಗಳ ಬಗ್ಗೆನೆ ಕೆಲವರು ಅಭ್ಯಾಸ ಮಾಡ್ಯಾರ, ಬಹಳ ಚಂದ ಚಂದ ಅಭ್ಯಾಸ ಇರ್ತಿಲ್ಲವೆಲ್ಲ. ನಾನು ಅನೇಕ ಬಾರಿ ಈ ಸೂತ್ರಗಳನ್ನ ನೋಡ್ತಾ ಇರುವಾಗ ಮೊದಲು ನೋಡಿದ್ರೆ ಈ ಒಂದಿಷ್ಟು ಸೂತ್ರ ಎಷ್ಟರ ಬರೀತಾರಪ್ಪ ಸುಳ್ಳ ಹೇಗಲ್ಲ ಹಾಕ್ತಾರೆ ಇವರು ಅಂತೇಳಿ. ಸ್ವಲ್ಪ ಎರಡು ಮೂರು ಮೂರು ಸರ್ತಿ ಓದಿದ ಮೇಲೆ ಆ ಸೂತ್ರದ ರಸ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಮೊದಲನೇದೊಂದು ಸೂತ್ರ, ಎರಡನೇದೊಂದು ಸೂತ್ರ, ಎರಡು ಸೂತ್ರ ಹೇಳ್ಯಾರ. ಲಿಂಗಾಚವತ್ ಸೂತ್ರ, ಆವೃತ್ತಿ ಅಸಂಗದ ಉಪದೇಶ ಅಂತ ಒಂದು ಸೂತ್ರ. ಎರಡೂ ಸೂತ್ರದಿಂದ ಹೇಳಿ ಹೊರಟದ್ದು ಏನು ಅಂದ್ರೆ ಶ್ರವಣ ಆವೃತ್ತಿ, ಮನನ ಆವೃತ್ತಿ, ಧ್ಯಾನದ ಆವೃತ್ತಿ, ಇವುಗಳನ್ನು ಮತ್ತೆ ಮಾಡ್ರಿ. ಎರಡು ಸೂತ್ರ ಹೇಳ್ಬೇಕಾಗಿತ್ತು. ಒಂದು ಸೂತ್ರ ಹೇಳಿದ್ರೆ ಮುಗಿದು ಹೋಗ್ತಿತ್ತಲ್ಲ ಅಂದ್ರೆ ಹಂಗಿಲ್ರಿ ಅದು. ಆ ಸೂತ್ರದಲ್ಲಿ ಎಷ್ಟು ಚಂದ ವಿಚಾರ ಅಂದ್ರೆ ಆವೃತ್ತಿ ಅಸಂಗತ ಉಪದೇಶ. ಗುರುಪದೇಶವು ಅಂದ್ರೆ ಮೊದಲನೇ ಸೂತ್ರದಾಗ ಗುರುಗಳ ವ್ಯಾಪಾರ, ಲಿಂಗಾಂಚ ಅಂಬೋ ಎರಡನೇ ಸೂತ್ರದಾಗ ಶಿಷ್ಯನ ವ್ಯಾಪಾರ. ಎರಡನ್ನು ಹೇಳಿ ಎರಡೂ ಮೂಲಕವಾಗಿ ಅಸಕೃತ ಆವೃತ್ತಿಯನ್ನು ಹೇಳಬೇಕಾಗಿದೆ ನಮಗೆ. ಎರಡು ಸೂತ್ರ ವ್ಯವಸ್ಥೆ ಇಲ್ಲದೆ ಇದ್ರೆ ಏನಾಗ್ಬಿಡ್ತದೆ ಅಂದ್ರೆ ಈಗ ಮೊದಲನೇ ಸೂತ್ರ ಏನಪ್ಪ ಅದು ಆವೃತ್ತಿ ಹೆಸರು ಉಪದೇಶ ಅಂತ ಮುಗಿತು ಇಲ್ರಿ. ಉದ್ದಾಲಕರು ಅದು ಒಂದು ಮಾತು ಹೇಳ್ತೀರಿ ಮುಂದೆ. ಉದ್ದಾಲಕರು ಅವರು ಇವರು ಹೇಳಿದ್ರು ಶಿಷ್ಯ ತಮ್ಮ ಮಗನಿಗೆ ಶ್ವೇತಕೇತುವಿಗೆ ಒಂಬತ್ತು ಸತ್ತಿ ಹೇಳಿದ್ರು. ಆದ್ರಿಂದ ನಾವು ಅನೇಕ ಬಾರಿ ಆವೃತ್ತಿ ಮಾಡಬೇಕು. ಸಂಬಂಧಿಕ್ಕೆ ಅವ್ರು ಹೇಳಿದ್ರು ನಮ್ಮ ಸರ್ತಿ ಹೇಳಿದ್ರೆ ನಾನೇ ಆವೃತ್ತಿ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಒಂದು ಕಡೆಗೆ ಕೇಳುವ ಇಬ್ಬರೂ ಕೂಡ ಅನೇಕ ಬಾರಿ ಆ ಕಾರ್ಯವನ್ನ ಮಾಡಿದ್ರೆ ನಮಗೆ ಏನ್ ತಿಳಿದು ಬರ್ತದೆ ಅಂದ್ರೆ ಶ್ರವಣಾದಿಗಳನ್ನ ಮತ್ತೆ ಮತ್ತೆ ಮಾಡಬೇಕು ಅಂತ ತಿಳಿದು ಬರ್ತದೆ ಅನ್ನೋ ಉದ್ದೇಶದಿಂದ ಎರಡು ಸೂತ್ರ ಮಾಡಿದ್ದ ನೋಡ್ರಿ. ಉಪದೇಶ ಅಂದ್ರೆ ಬಾದರಾಯಣ ದೇವರು ಸೂತ್ರಕಾರರ ಅದರದ್ದು ಅವರ ಬುದ್ಧಿಮತ್ತ ಅಥವಾ ಅವರ ಸ್ವಾರಸ್ಯ ಹೇಗಿರ್ತದೆ ಅಂದ್ರೆ ಶ್ರವಣಾದಿಗಳು ಆಗಬೇಕಾದಾಗ ಹೇಳೋ ಒಬ್ಬ ಇರ್ಬೇಕು, ಕೇಳೋ ಒಬ್ಬ ಇರ್ಬೇಕು, ಇಬ್ಬರಿಂದ ಇದ್ರೆ ಆಗೋದಿಲ್ಲ. ಶ್ರವಣಂ ಕೀರ್ತನಂ ಅಂದಾಗ ಕೇಳವರಿದ್ರೆ ಹೇಳೋಂಗ ಉಪದೇಶ ಕೀರ್ತನ, ಹೇಳೋರು ಕೂತಾಗ ಅಥವಾ ಕೇಳ್ಕೋತ ಕೂತಿದ್ರೆ ಶ್ರವಣ, ಎರಡು ವ್ಯವಸ್ಥೆ. ಹಾಗಿದ್ದಾಗ ಎರಡಕ್ಕೆ ಎರಡು ಸೂತ್ರ, ಓಂ ಆವೃತ್ತಿ ಅಸಂಗ ಉಪದೇಶ ಅಂತ ಒಂದು ಸೂತ್ರ, ಲಿಂಗಾಚ ಮತ್ತೊಂದು ಸೂತ್ರ. ಲಿಂಗಾಚ ಅನ್ನೋ ಸೂತ್ರದೊಳಗ ವರುಣದೇವರ ಕಡೆಗೆ ಭೃಗು ಋಷಿಗಳು ಮಕ್ಕಳು ಹೋಗಿ ಪುನರೇ ಬವರುಣಂ ಪಿತರ ಉಪಸಸಾರ ಹೋಗುದು, ಅಪ್ಪ ಮತ್ತೊಂದು ಸತಿ ಹೇಳ್ರಿ ಕೇಳ್ತೀನಿ, ಮತ್ತೊಂದು ಸತಿ ಹೇಳ್ರಿ ಕೇಳ್ತೀನಿ ಅಂತಿಟ್ಕೊಂಡು ಹೇಳಿ ಮತ್ ಮತ್ತೆ ಹೋಗಿ ಕೇಳಿ ಬಂದಾರೆ. ಇದು ಶಿಷ್ಯನ ಆವೃತ್ತಿ. ಉಪದೇಶ ಉದ್ದಾರಕರು ಶ್ವೇತಕೇತು ಹೇಳಿದ್ದು ಗುರುಗಳ ಆವೃತ್ತಿ ಅಂದ್ರೆ ಗುರು ವ್ಯಾಪಾರ ಶಿಷ್ಯ ವ್ಯಾಪಾರ ಎರಡರಿಂದ ನಮ್ಗೆ ತಿಳಿದು ಬರೋದೇನು ಅಂದ್ರೆ ಶ್ರವಣಾದಿಗಳನ್ನು ಒಂದೇ ಸತಿ ಮಾಡೋ ಹಂಗಿಲ್ಲ, ಅನೇಕ ಬಾರಿ ಮಾಡಬೇಕು ಅನ್ನುವಂತಹ ತಿಳಿದು ಬರ್ತದೆ. ಈ ಸ್ವಾರಸ್ಯವನ್ನ ಸೂತ್ರದಲ್ಲಿ ಶಬ್ದ ಹಾಕುವ ಮೂಲಕವೇ ಮತ್ತ ಸೂತ್ರಕಾರ ತಿಳಿಸಿಕೊಟ್ರು. ಆವೃತ್ತಿ ಅಸಕೃತ್ ಉಪದೇಶ, ಉಪದೇಶ ಅಂದ್ರೆ ಗುರು ವ್ಯಾಪಾರ ಅದನ್ನು ತಿಳಿಸಿಕೊಟ್ರು. ಲಿಂಗಾಚ ಅಂಬೋದ್ರಿಂದ ಸಂಗ್ರಹ ಮಾಡಿಕೊಂಡು ಶಿಷ್ಯ ವ್ಯಾಪಾರವನ್ನು ತಿಳಿಸ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಪರೋಕ್ಷ ಜ್ಞಾನ ಸಿದ್ಧಯೇ ಉದ್ದಾಲಕೇನ ನವತತ್ವ ಉಪದೇಶ. ಮುಂದೆ ಬರೇ ಹಾಗಾದ್ರೆ ಶ್ರವಣ ಒಂದು ಏನಾದ್ರೆ ಇಲ್ಲ, ಮೂರೂ ಕೂಡ ಮಾಡಬೇಕಾದದ್ದು ಅಂತ ತಿಳಿಸಿದ್ದಾರೆ. ಪ್ರಶ್ನೆ ಮಾಡಿದ್ರು, ಇಲ್ಲ ನೀವು ಒಂದೇ ಸರ್ತಿ ಮಾಡಿದ್ರೆ ಸುಲಭ ಆಗ್ಬಿಡ್ತಿತ್ತಲ್ಲ, ಸರಳ ಆಗುವುದನ್ನು ಹೇಳ್ಬೇಕು, ನೀವು ಕಠಿಣ ಆಗುವುದನ್ನು ಹೇಳ್ಬೇಡ್ರಿ ಅಂದ್ರೆ ಅದನ್ನ ಟೀಕಾಕೃತ್ಪಾದರು ತತ್ವಪ್ರಕಾಶಕಾದಲ್ಲಿಯೂ ಶ್ರೀಮನ್ ನ್ಯಾಯಸುದೆಯಲ್ಲಿಯೂ ಎತ್ತಿಕೊಂಡಿದ್ದಾರೆ. ಮಂತ್ರಾಲಯ ಸ್ವಾಮಿಗಳ ನ್ಯಾಯಮುಕ್ತಾವಲಿ ಎತ್ತಿಕೊಂಡಿದ್ದಾರೆ. ಅದನ್ನ ತಾಳಿದಾಗ ಮಹಾಫಲ ಹೇತು ಜ್ಞಾನೇ ದುಷ್ಯಕತ್ವ ಸೈವ ಗುಣತ್ವ ಅಂತ. ಮಹಾಫಲ ಯಾವುದು? ಮೋಕ್ಷ. ಅದು ಸಿಗಬೇಕಾದ್ರೆ ಸುಲಭವಾಗಿ ಸಿಗುತ್ತದೆ ಅನ್ನೋದು ಗುಣ ಆಗಂಗಿಲ್ಲ, ದೋಷ ಆಗುತ್ತದೆ. ಕಷ್ಟಪಟ್ಟು ಪಡೆದೀನಿ ಅಂತ ಹೇಳಿದ್ದಿರ್ತಾರಲ್ಲ ಅದು ನಿಜವಾಗಿಯೂ ಕೂಡ ಗುಣ ಅನಿಸ್ಕೋತದೆ. ಅದರಿಂದಾಗಿ ಕಷ್ಟಪಟ್ಟೇ ಪಡೆದೀವಿ ಅಂತ ಆಗಲಿ ಅಂತ ಹೇಳಿದ್ದು ಅಧಿಕರಣ ಶರೀರ ಸಂಗ್ರಹ ಆಯ್ತು. ಈಗ ಇದಕ್ಕೆ ಅನುಮಾನ ಪ್ರಯೋಗ ಹೇಳ್ತಾರೆ ಇವಾಗ. ಇದು ಎಲ್ಲ ಅಧಿಕರಣಗಳಲ್ಲಿ ತೋರಿಸಿರುವಂತಹ ಒಂದು ವೈಶಿಷ್ಟ್ಯ. ಮೂಲದಲ್ಲಿ ಇಲ್ಲ ಅಂತ ಸರ್ವಾತ್ಮನ ಹೇಳಿಲ್ಲ, ಅತ್ಯಂತ ಸ್ಪಷ್ಟವಾಗಿ ಮೊದಲೇ ಹೇಳಿದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಗಳವರು. ಮಂತ್ರಾಲಯ ಸ್ವಾಮಿಗಳು ತೋರಿಸಿದ್ದಾರೆ, ಟೀಕಾಕೃತ್ಪಾದ ತೋರಿಸಿದ್ದಾರೆ. ಎಲ್ಲಿ ಕೆಲವು ಕಡೆಗೆ ಸೂಚನೆ ಮಾಡಿದ್ದಾರೆ ಅಲ್ಲಿ ಇವರು ಸ್ಪಷ್ಟವಾಗಿ ತೋರಿಸ್ತಾರೆ. ಎಲ್ಲಿ ಅವರೇ ಹೇಳಿದ್ದಾರೆ ಅದೇ ವಾಕ್ಯಗಳನ್ನ ಸಂಗ್ರಹ ಮಾಡಿಕೊಟ್ಟು ಈ ಅಧಿಕರಣದಲ್ಲಿ ಹೀಗೆ ಅನುಮಾನ ಪ್ರಯೋಗ ಮಾಡಬೇಕು. ಯಾಕೆ ಈ ಅನುಮಾನ ಪ್ರಯೋಗ ಯಾಕೆ ಬೇಕು ಅಂದ್ರೆ ಇದೇನು ಬ್ರಹ್ಮಸೂತ್ರ ಇದೆಯಲ್ಲ, 564 ಸೂತ್ರಗಳಲ್ಲಿ ಎಲ್ಲಾ ಸೂತ್ರಗಳು ಪ್ರಾಯ ಮೊದಲನೇದೊಂದು ಬಿಟ್ರೆ ಎಲ್ಲ ಸೂತ್ರಗಳಲ್ಲೂ ಕೂಡ ಪಂಚಮ್ಯಂತವಾದ ಪದಗಳಿಂದಲೇ
ಸೂತ್ರ ರಚನೆ ಆಗಿದೆ. ಜನ್ಮಾದ್ಯ ಸೇತಃ ಶಾಸ್ತ್ರ ಮೊದಲೇನು ಸೂತ್ರ ಇಲ್ಲ, ಮತಾತ ಬ್ರಹ್ಮ ಜಿಜ್ಞಾಸ ಒಂದು ಸೂತ್ರವನ್ನ ಬಿಟ್ರೆ ಅದಕ್ಕೆ ಇರ್ಲಿ ತೊಂಬತ್ತೊಂಬತ್ತವ ಒಂದಿಲ್ಲ ಅನ್ನೋದು ಬಾಧಕ ಅಲ್ಲ, ಅದು ಮೊದಲೇ ಪ್ರತಿಜ್ಞಾ ಸೂತ್ರ ಆದ್ರಿಂದ ಅದನ್ನ ಬಿಟ್ಬಿಟ್ಟು ಮುಂದೆ ಎಲ್ಲಾ ಸೂತ್ರಗಳಲ್ಲೂ ಕೂಡ ನಿಯಮೇನ ತಪ್ಪದೆ ಕೊನೆಯ ಸೂತ್ರದವರೆಗೂ ಕೂಡ ಪಂಚಮ್ಯಂತವಾದ ಶಬ್ದಗಳ ಪ್ರಯೋಗವನ್ನ ಮಾಡಿ ಸೂತ್ರ ರಚನೆ. ಪಂಚಮ್ಯಂತವಾದದ್ದು ಅಂದ್ರೆ ಏನರ್ಥ? ಅದಕ್ಕೆ ಶಾಸ್ತ್ರದಲ್ಲಿ ಎಲ್ಲವೂ ಹೇತುಗಳು, ಹೇತುವನ್ನ ತಿಳಿಸುವಂತಹ ಶಬ್ದಗಳೇನಿರ್ತದಲ್ಲ ಅದೆಲ್ಲ ಪಂಚಮಿ ವ್ಯಕ್ತಿಯಲ್ಲೇ ಬಳಸ್ತಿರ್ತಾರೆ. ಓಂ ಶಾಸ್ತ್ರಯೋನಿತ್ವಾತೋಂ ತತ್ವ ಸಮನ್ವಯಾತೋಂ ಆನಂದಮಯೋಭ್ಯಾಸಾತೋಂ ಎಲ್ಲ ಕಡೆಗಳಲ್ಲೂ ಕೂಡ ಇದು ಇಲ್ಲೂ ಕೂಡ ಆವೃತ್ತಿ ಅಸಗಣಿತ ಉಪದೇಶ ಆತೋಂ ಲಿಂಗಾಚಾವೋಂ ಎಲ್ಲ ಪಂಚಮ್ಯಂತವಾಗಿ ಹೇತುಗಳಲ್ಲಿ ಹೇಳಿದ್ರಿಂದಾಗಿ ಈಗ ಶಾಸ್ತ್ರೀಯ ಪ್ರಕ್ರಿಯೆಯಲ್ಲಿ ಪ್ರವೇಶ ಮಾಡಿದ್ರೆ ಪಕ್ಷ ಸಾಧ್ಯ ಹೇತು ಕೃಷ್ಣ ಅಂತಗಳು ಬರಬೇಕು. ಬಂದ್ರೇನೆ ಇದು ನ್ಯಾಯ ಅದು ಮತ್ತೆ ಯುಕ್ತಿಯಿಂದ ಕೂಡಿರುವಂತಹ ಶಾಸ್ತ್ರ ಅಂತ ಆಗ್ತದೆ. ಅದಕ್ಕೆ ಪ್ರಯೋಗ ಮಾಡ್ತಾರೆ. ಈಗ ಏನು ಅಂದ್ರೆ ನೋಡ್ರಿ, ಅನುಮಾನ ಪ್ರಯೋಗ ಹೀಗಿದೆ. ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳವರು ತಿಳಿಸುವಂತಹದ್ದು, ಶ್ರವಣಾಧಿಕಂ ಸಕೃದೇವ ಅನುಷ್ಠೇಯಂ ಶ್ರವಣಾದಿ ವಿಧೇಹ ತಾವತೈವ ಪ್ರಯವಸಾರಾತ್ ಯಾಗವತ್ ಅನ್ನುವಂತಹ ಅನುಮಾನ ಪ್ರಯೋಗ. ಎಷ್ಟು ಚೆನ್ನಾಗಿದೆ ಅಂದ್ರೆ ಮೂಲದಲ್ಲಿ ನಾವು ಯಾವ ವಿಷಯವನ್ನ ಕೇಳಿದ್ವಿ ಅರ್ಥ ಮಾಡಿಕೊಂಡಿದ್ವಿ ಅದನ್ನ ಈ ರೂಪದಲ್ಲಿ ತರಬೇಕು. ಆ ಅನುಮಾನದ ರೂಪದಲ್ಲಿ ತರಬೇಕಾದಾಗ ಅದಕ್ಕೊಂದು ಕ್ರಮ ಇರ್ತದೆ. ಸುಮ್ಮನೆ ಏನೋ ಎಲ್ಲ ಯಾವ್ಯಾವ ಸಿಗ್ತಾವ ಆ ವಾಕ್ಯಗಳನ್ನೆಲ್ಲ ತನ್ನ ಜೋಡಣೆ ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ಅದಕ್ಕೆ ಅಲ್ಲಿ ಹೇತು ಸಾಧ್ಯ ದೃಷ್ಟಾಂತ ಎಲ್ಲವನ್ನು ಚೆನ್ನಾಗಿ ಜೋಡಿಸ್ತಾರೆ. ಶ್ರವಣಾಧಿಕಂ ಸಕೃದೇವ ಅನುಷ್ಠೇಯಂ ಸಾಧ್ಯ ಶ್ರವಣಾದಿ ವಿಧೇಹ ತಾಪದೈವ ಪರ್ಯವಸಾನಾತ್ ಹೇತು ಯಾಗಾಧಿಪತ್ ಅನ್ನುವಂತ ದೃಷ್ಟಾಂತ. ಈ ದೃಷ್ಟಾಂತದಲ್ಲಿ ಯಾಗದಂತೆ ಅಂತ ಹೇಳಿದ್ರೆ ಯಾಗದಲ್ಲಿ ಏನಾಗಬೇಕು ಅಂದ್ರೆ ಆ ಹೇತು ಸಾಧ್ಯಗಳನ್ನು ತೋರಿಸ್ಬೇಕು. ಇನ್ನೊಂದು ಸ್ವಾರಸ್ಯ ತೋರಿಸ್ತಾರೆ, ಸುಕರತ್ವಾಚ್ಚ ಇತಿ, ಸುಕರ ಸುಲಭ ಅಂತ ತಿಳ್ಕೊಂಡು ಹೇಳ್ತೀವಿ. ಈಗ ನನಗೆ ಖಂಡನೆ ಮಾಡ್ಲಿಕ್ಕೆ ಹೊರಟಾಗ ನಾವು ಕೂಡ ಅಂದ್ರೆ ಸಿದ್ಧಾಂತದವರು ಕೂಡ ಯುಕ್ತಿಯಿಂದಲೇ ಹೇಳಬೇಕು. ಆ ಪ್ರತಿಯಾದ ಅನುಮಾನ ಮಾಡಬೇಕಲ್ಲ ಅದು ಸ್ವಾರಸ್ಯ. ಶ್ರವಣಾಧಿಕಂ ಆವೃತ್ತೈವ ಅನುಷ್ಠೇಯಂ ದೃಷ್ಟ ಫಲಕತ್ವಾತ್ ಅವಹರಣಾಧಿವತ ಇತಿ ಯುಕ್ತಿ ವಿರೋಧಾತ್. ಶ್ರವಣಾದಿಗಳನ್ನ ಅನೇಕ ಬಾರಿ ಮಾಡಬೇಕೇ ವಿನಃ ಒಂದು ಬಾರಿ ಮಾಡಬಾರ್ದು. ಹೆಂಗ್ ನಮ್ ಕಂಡದ ಅಂದ್ರೆ ಈ ಭತ್ತ ಕುಟ್ಟಿ ತೆಗೆದಲ್ಲ ಅವನಂತೆ ಅಂತ ಅಲ್ಲ ಸ್ವಾರಸ್ಯ ತೋರಿಸ್ತಾರೆ. ಏನು ಅಂದ್ರೆ ಅವರು ಹೇಳಿದ್ದಕ್ಕೂ ನಾವು ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಒಂದೇ ಬಾರಿ ಅನುಷ್ಠಾನ ಮಾಡುವುದರಿಂದಾಗಿ ಫಲ ಸಿಗುತ್ತದೆ ಅಂತೇನು ಹೇಳಿದ್ರಲ್ಲ ಅವರು, ಅದು ಅದೃಷ್ಟ ಫಲ. ಯಾವುದು? ಅಗ್ನಿಷ್ಠೋಮಾದಿ ಯಾಗಗಳಿಂದ ಸ್ವರ್ಗಾದಿ ಫಲಗಳಾಗ್ತದೆ ಅಂತ ಹೇಳಿದ್ದಾರೆ, ಅದು ಅದೃಷ್ಟ ಫಲ. ಇದೇನು ಕುಟ್ಟಿದಾಗ ಭತ್ತವನ್ನ ತೆಗೆದು ನಾವು ಅಕ್ಕಿಯನ್ನು ತಗೊಳ್ತೀವಿ ಅಂತ ಹೇಳ್ತೀವಿ, ಇದು ದೃಷ್ಟ ಫಲ. ಈ ಅಪರೋಕ್ಷ ಜ್ಞಾನ ಇದು ದೃಷ್ಟ ಫಲದಲ್ಲಿ ಸೇರುವಂತಹ ಶ್ರವಣಾದಿಗಳನ್ನ ಮಾಡಿದಾಗ ಭಗವತ್ ಸಾಕ್ಷಾತ್ಕಾರ ಆಗುವಂತಹದ್ದಾದ್ರಿಂದ ಇದನ್ನು ಸಕೃತ ಅನುಷ್ಠಾನ ಮಾಡಬಾರದು, ಅನೇಕ ಬಾರಿ ಅನುಷ್ಠಾನವನ್ನೇ ಮಾಡಬೇಕು ಅನ್ನುವುದನ್ನ ಹೇಳಿ ಯುಕ್ತಿಯನ್ನು ತಿಳಿಸ್ತಾ ಅವ್ರು ಹೇಳಿದ್ರಲ್ಲ ಸುಲಭ ಅಂತ ತಿಳ್ಕೊಂಡು ಹೇಳಿ ಅದಕ್ಕೂ ಒಂದು ಯುಕ್ತಿ ಹೇಳ್ತಾರೆ. ಏನ್ ಅನುಮಾನ ಪ್ರಯೋಗ? ಸಾಧನಂ ನ ಸುಕರಂ ನ ಸುಕರಂ ಭವಿತು ಅರ್ಹತಿ ಮೋಕ್ಷ ರೂಪ ಮಹಾಫಲ ಹೇತುತ್ವಾತ್ ಇತಿ ಯುಕ್ತ್ಯ ದುಷ್ಕೃತ್ವಸ್ಯ ಔಚಿತ್ಯಾತ್. ಪ್ರತಿಯೊಂದಕ್ಕೂ ಕೂಡ ಸಣ್ಣ ಸಣ್ಣ ಅನುಮಾನಗಳನ್ನ ಮಾಡಿ ಆ ಪ್ರಯೋಗಗಳನ್ನು ತೋರಿಸ್ತಾ ಅದಕ್ಕೆ ಅನುಮಾನ ಪ್ರಯೋಗ ಅಂತ ಹೀಗೆ ಹೇಳಿದ್ದ. ಇದರಿಂದ ನಾನು ಏನ್ ತಿಳ್ಕೊಂಡಿದ್ದೇವೆ, ನನ್ನ ಕೊಟ್ಟ ಸಮಯ ಮುಕ್ತಾಯವಾದ್ರಿಂದ ಇನ್ನು 3 ಅಥವಾ 5 ನಿಮಿಷ ತಗೊಂಡು ಮುಗಿಸ್ತೇನೆ. ಸ್ವಲ್ಪ ಹೆಚ್ಚಿಗೆ ಆದ್ರೆ ಏನ್ ತಿಳ್ಕೊಳ್ಕೋಬೇಡ ಅಂತ ಹೇಳ್ತೀವಿ ನಾವು. ಅದಕ್ಕೆ ಇದು ಈ ಗ್ರಂಥಗಳಿಂದ ಇದು ಇದರಿಂದ ನಾವೇನ್ ಅಭ್ಯಾಸ ಮಾಡಿದಂತೆ ಆಯ್ತು ಅಂದ್ರೆ ನನಗೆ ಅನಿಸಿದ್ದು ಪ್ರಾಯ ವಿದ್ವಾಂಸರಲ್ಲಿ ನಾನು ನಿವೇದನೆ ಮಾಡಿಕೊಳ್ತಾ ಇದ್ದೇನೆ, ಸಜ್ಜನ ವೃಂದದಲ್ಲಿ ಅದನ್ನ ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತೇನೆ. ಶಾಸ್ತ್ರವನ್ನ ಕೇವಲ ಶ್ರವಣ ಮಾಡಿದ್ದೇವೆ, ಅದು ವಾಕ್ಯಗಳ ಅರ್ಥ ಆಗಿದೆ. ಆ ವಾಕ್ಯಗಳನ್ನು ಹೀಗೆ ಅನುಮಾನ ಪ್ರಯೋಗದಲ್ಲಿ ತಂದು ಇಲ್ಲಿ ಇದು ಸರಳವಾದ ವಾಕ್ಯಗಳಿದ್ರಿಂದ ಇದೇನೋ ಅಂತ ಅನುಮಾನ ಅಂತ ಅನಿಸೋ ಗೊತ್ತಾಗೋದಿಲ್ಲ. ಬೇರೆ ಅಧಿಕರಣ ಗ್ರಂಥಗಳಲ್ಲಿ ಹೋದಾಗ ಉದ್ದುದ್ದರ ವಾಕ್ಯಗಳು ಅಲ್ಲಿರುವ ಪ್ರಯೋಗಗಳನ್ನು ನೋಡಿದಾಗ ಹೌದು ಇದೆಲ್ಲ ಬಹಳ ಸೊಗಸಾದದ್ದು ಅಂತ ಅನಿಸ್ತದೆ. ಸುಮ್ಮನೆ ಒಂದೊಂದು ಅಲ್ಲಿ ಮುಟ್ಟಿ ತೋರಿಸೋಣ ಅನ್ನೋದಕ್ಕೆ, ಸಾಧನಂ ನ ಸುಕರಂ ಭವಿತು ಅರ್ಹತಿ ಸಾಧನ ಸುಲಭವಾಗುವ ಅವಶ್ಯಕತೆ ಇಲ್ಲ ಮೋಕ್ಷ ರೂಪ ಮಹಾಫಲ ಹೇತು ಮೋಕ್ಷ ರೂಪವಾಗಿರುವ ಮಹಾಫಲವಿದ್ದರಿಂದಾಗಿ ಅಂತ ಹೇಳಿ ಯುಕ್ತಿಯಿಂದ ದುಷ್ಕರವಾಗಿರೋದೇ ಕಠಿಣವಾಗಿರೋದೇ ಚೆನ್ನಾಗಿದೆ, ಆದ್ರಿಂದ ಶ್ರವಣಾದಿಗಳನ್ನ ಅನೇಕ ಬಾರಿ ಆವೃತ್ತಿ ಮಾಡಬೇಕು ಅಂತ ತಿಳಿಸಿ. ಇನ್ನೊಂದು ಅಧಿಕರಣದ ಮಾತನ್ನ ಹೇಳಿ ಮುಗಿಸ್ತೇನೆ. ಪ್ರಾಯ ಶ್ರವಣಾದಿಗಳು
ಶ್ರವಣಾದಿಗಳನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ರೂಪವಾಗಿರುವಂತಹ ಪದ ಇದು ಸಿಗುತ್ತದೆ ಅಂತ ಅನ್ನೋದಕ್ಕಾಗಿ ನಾವು ಶ್ರವಣಾದಿಗಳನ್ನ ಮಾಡಬೇಕು ಅಂತ ಇಷ್ಟೊತ್ತು ಕೇಳಿಕೊಂಡಿದ್ದೇನೆ. ಈಗ ಸೂತ್ರಕಾರರೇ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಹಾಕ್ತಾರೆ. ಏನ್ ಪ್ರಶ್ನೆ ಹಾಕ್ತಾರೆ ನೋಡಿ, ಸೂತ್ರಕಾರರು ಮಾಡಿಕೊಂಡಿರುವ ಪ್ರಶ್ನೆಗಳನ್ನ ಪ್ರಾಯ ನಾವು ಮಾಡಿಕೊಳ್ಳಿಕ್ ಸಾಧ್ಯ ಆಗ್ಲಿಕ್ಕಿಲ್ಲ ಅನ್ನೋ ಅನಿಸ್ತದೆ. ಏನ್ ಪ್ರಶ್ನೆ ಮಾಡ್ತಾರೆ ಅಲ್ಲಪ್ಪ, ಈಗ ಮೋಕ್ಷದ ಸಲವಾಗಿ ನೀ ಶ್ರವಣಾದಿಗಳನ್ನ ಮಾಡಬೇಕು, ಭಕ್ತಿ ಮಾಡಬೇಕು, ಶ್ರವಣಾದಿಗಳನ್ನ ಮಾಡಿ ಭಕ್ತಿಯನ್ನ ಮಾಡಬೇಕು, ಅದರಿಂದ ಮೋಕ್ಷ ಆಗ್ತದ ಅಂತ ಹಿಂಗೆಲ್ಲ ಹೇಳಿದ್ದೀರಿ. ಮೋಕ್ಷ ಅಂದ್ರೆ ಏನದು? ಮೋಕ್ಷ ಅಂದ್ರೇನು? ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ನಿಮ್ ನಿಮ್ ರೂಪದಾಗ ನೀವಿರೋದ ಮೋಕ್ಷ. ಮೋಕ್ಷ ಅಂದ್ರೆ ಏನ್ರಿ? ಅದು ಏನೋ ಆಗಂತುಕ ಧರ್ಮ ಅಲ್ಲ, ಹೊಸದಾಗಿನೋ ಬರ್ತದಂತ ತಿಳ್ಕೋಬೇಡ. ಮೋಕ್ಷ ಅಂದ್ರೆ ನಮ್ ಸ್ವರೂಪದ ಅಭಿವ್ಯಕ್ತ. ಹೌದಾ? ನಮ್ದೇನು ಸ್ವರೂಪದ ಅದು ಅಭಿವ್ಯಕ್ತ ಆಗ್ತದೆ. ನಮ್ ಸ್ವರೂಪ ಹೆಂಗದ ಪ್ರಶ್ನೆ? ನಮ್ ಸ್ವರೂಪ ಹೆಂಗದ? ಯಾವ ಸ್ವರೂಪ ಅಲ್ಲಿ ಅಭಿವ್ಯಕ್ತ ಆಗಬೇಕಾಗಿದೆ ಮುಕ್ತಿಯಲ್ಲಿ? ಸ್ವರೂಪ ಹೆಂಗದ ಅಂತ ಕೇಳಿದಾಗ, ನಾವು ಭಗವಂತನ ಪ್ರತಿಬಿಂಬ. ಶಾಸ್ತ್ರ ಹೇಳೋದೇನಂದ್ರೆ ಭಗವಂತನ ಪ್ರತಿಬಿಂಬ. ಭಗವಂತ ಹೆಂಗಿದ್ದಾನೆ? ಸಚ್ಚಿದಾನಂದ. ಭಗವಂತನ ಪ್ರತಿಬಿಂಬನಾದ ನಾವು ಹೆಂಗಿದ್ದೀವಿ? ಸಚ್ಚಿದಾನಂದ. ನಮ್ಮ ಸ್ವರೂಪ ಏನಾಯ್ತು ಹಾಗಾದ್ರೆ? ಜ್ಞಾನಾನಂದಗಳು ನಮ್ಮ ಸ್ವರೂಪ. ಎಷ್ಟು ಚಂದ ಅದೇ ಶಾಸ್ತ್ರದ ವ್ಯವಸ್ಥೆ. ಇಷ್ಟು ಚಂದದಲ್ಲಿ ಇದ್ರೆ ತಿಳ್ಕೊಳ್ಳೋರಿಗೆ ಅನುಕೂಲ ಮಾಡಿಕೊಡ್ಬೇಕು, ಭಾಳ ಮಾತಾಡೋರಿಗೆ ಪ್ರಶ್ನೆ ಮಾಡ್ಬೇಕು, ಅಂದೆರಡು ವ್ಯವಸ್ಥೆ ಮಾಡಿ. ಅದು ಏನು ಅಂದ್ರೆ, ಮೋಕ್ಷ ಅಂದ್ರೆ ನಮ್ಮ ಸ್ವರೂಪದ ಅಭಿವ್ಯಕ್ತಿ. ಹೌದಾ? ನಮ್ ಸ್ವರೂಪ ಅಂದ್ರೆ ಏನದು? ಹೆಂಗದ? ನೀವ್ ನಿಮ್ ಸ್ವರೂಪ ಹೆಂಗದ ಅಂತಂದ್ರೆ ಏನ್ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ, ಏನ್ ಗಾಬರಿ ಆಗಿ ಹೋಗ್ಬೇಡ್ರಿ. ನೀವು ಭಗವಂತನ ಪ್ರತಿಬಿಂಬ ಆಗಿರಿ. ಭಗವಂತ ಹೆಂಗಿದ್ದಾರೆ? ಜ್ಞಾನಾನಂದಮಯ ಇದ್ದಾರೆ. ನೀವು ಹಂಗಿದ್ದೀರಿ, ಮುಗಿದೋದ ಕೆಲಸ. ಆಮೇಲೆ ನಿಮ್ ಸ್ವರೂಪ ಏನಾಯ್ತು? ಈಗ ಜ್ಞಾನಾನಂದ. ಇದರ ಅಭಿವ್ಯಕ್ತಿನೇ ಏನಂದಿರಿ? ಮೋಕ್ಷ. ಇದ್ರ ಅಭಿವ್ಯಕ್ತಿ ಆಗ್ಬೇಕು ಅಂತ ಆದ್ರೆ ಈಗೇನ್ ಮಾಡ್ಬೇಕು? ನೀವೀಗ ಭಕ್ತಿ ಮಾಡ್ಬೇಕು, ಶ್ರವಣಾದಿಗಳನ್ನ ಮಾಡ್ಬೇಕು ಅಂತ ಹೇಳಿರೋ ಇಲ್ಲೋ? ಬ್ಯಾಡ. ಶ್ರವಣಾದಿಗಳನ್ನು ಮಾಡಂಗಿಲ್ಲ, ಭಕ್ತಿನೂ ಮಾಡಂಗಿಲ್ಲ, ಬ್ಯಾಡ್. ಯಾಕ ಅಂದ್ರೆ, ಪೂರ್ವ ಪ್ರಕೃತ ಭಕ್ತಿ ಈ ವಿಷಯ ಕರ್ತವ್ಯ ನವ ಇತಿ ಸಂದೇಹ. ಪೂರ್ವದಲ್ಲಿ ಪ್ರಕೃತವಾಗಿರುವಂತಹ ಭಕ್ತಿ ಮಾಡ್ಬೇಕೋ ಬ್ಯಾಡೋ ಪ್ರಶ್ನೆ. ದೇವರಲ್ಲಿ ಭಕ್ತಿ ಮಾಡ್ಬೇಕೋ ಬ್ಯಾಡೋ ಅಂತ ಏನ್ ದೊಡ್ಡ ವಿಚಾರ ಮಾಡ್ಯಾರ ನೋಡ್ರಿ. ಪೂರ್ವಪಕ್ಷಸ್ತು ಏನದ? ಜೀವಸ್ಯ ಜ್ಞಾನಾನಂದಾಧಿಪತ್ವಸ್ಯ ಸದೃಶೇ ಜೀವೇ ಸ್ವರೂಪತ್ವೇನ ನಿತ್ಯ ಸಿದ್ಧತ್ವಾತ್. ನಾವು ಭಗವಂತನ ಪ್ರತಿಬಿಂಬರು ಅಂತಾದ ಮೇಲೆ ನಮ್ ಸ್ವರೂಪ ನನಗೆ ನಿತ್ಯ ಸಿದ್ಧ ಅದ. ಅದು ಅದಕ್ಕೊಂದು ದೃಷ್ಟಾಂತ ಕೊಟ್ಟಾರೆ ಹಿಂದೆ ಎರಡನೇ ಅಧ್ಯಾಯದ ಮೂರನೇ ಪಾದದಲ್ಲಿ. ಉಸ್ಮಾಧಿಪತ್ವಸ್ಯ ಸತೋಭಿವ್ಯಕ್ತಿ ವ್ಯಕ್ತಿ ಯೋಗ ಅಂತ ತಿಳ್ಕೊಂಡು ಹೇಳೋ ಸೂತ್ರದಲ್ಲಿ ಬಹಳ ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ. ಈಗ ಇದ್ದಂತೇ ಅಭಿವ್ಯಕ್ತ ಆಗಬೇಕೇ ವಿನಃ ಇಲ್ಲದೇ ಇದಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಪುಂಸ್ತ್ವ ಸ್ತ್ರೀತ್ವಗಳು ಅದು ಬಾಲ್ಯದಲ್ಲಿ ಅಂದ್ರೆ ಹುಟ್ಟುತ್ತಾನೇ ಇದ್ದಂತೆಯೇ ತಾರುಣ್ಯ ಬಂದಾಗ ಅಭಿವ್ಯಕ್ತ ಆಗ್ತದೆ ವಿನಃ ಇಲ್ಲದೇ ಇದ್ದದ್ದು ಹೊಸದಾಗಿ ಬಂತು ಅಂತ ಆಗೋದಿಲ್ಲ. ಯಾಕಂದ್ರೆ ಇಲ್ಲದೇ ಇದ್ದು ಬರ್ಲಿಕ್ಕೆ ಬರೋದಿಲ್ಲ. ಇದು ಲೋಕದಲ್ಲಿ ನಮಗೆ ಕಂಡಿದೆ. ಪುಂಸ್ತ್ವ ಸ್ತ್ರೀತ್ವಗಳು ತಾರುಣ್ಯದಲ್ಲಿ ಇದ್ದದ್ದು ಅಭಿವ್ಯಕ್ತವಾಗುವಂತೆ ನಮ್ಮ ಸ್ವರೂಪ ಏನದ ಅದು ಇದ್ದಂತೆ ಅಭಿವ್ಯಕ್ತ ಆಗ್ತದೆ ವಿನಃ ಬೇರೆ ಇಲ್ಲ. ಅಂದಮೇಲೆ ನನ್ನ ಸ್ವರೂಪ ಇರುವಾಗ ಜ್ಞಾನಾನಂದಾದಿಗಳು ನನ್ನದೇ ಆದಾಗ ಅದು ಅಭಿವ್ಯಕ್ತ ಆಗುವುದಕ್ಕಾಗಿ ಭಕ್ತಿ ಮಾಡಬೇಕು ನೀವೇನಂತ ಇದ್ದೀರಿ, ಮೋಕ್ಷಕ್ಕಾಗಿ ಅಂತ ಇದ್ದೀರಿ, ಬೇಕಾಗಿಲ್ಲ. ಯಾಕೆ ಅಂದ್ರೆ ನೋಡ್ರಿ, ನಿತ್ಯ ಸಿದ್ಧತ್ವ ಅನಾಗಂತುಕಸ್ಯ ಫಲತ್ವ ಭಾವಾಂತ ಭಕ್ತಿಪಾಯೋ ನಿಷ್ಫಲತ್ವ ನ ಕರ್ತವ್ಯ. ಬೇಕಾಗಿಲ್ಲ ನಮಗೆ ಭಕ್ತಿ ಮಾಡುವುದು. ಫಲಂತು ವ್ಯರ್ಥೋ ಎಂ ಪಾದ. ಫಲ ಏನ್ ಹಾಕ್ಬಿಟ್ರು ಅಂದ್ರೆ ಇಡೀ ಪಾದವೇ ವ್ಯರ್ಥ. ಇಲ್ರಿ, ಮತ್ತೆ ನಿಮ್ಮ ಜ್ಞಾನಾನಂದಗಳಿದ್ರೆ ಅಭಿವ್ಯಕ್ತ ಆಗ್ಬೇಕಂತಿರೋ ಬೇಡ ಅಂತಿರೋ ಅಂದ್ರೆ ಭಕ್ತಿ ಮಾಡಿದಾಗ ಮಾತ್ರ ಅಭಿವ್ಯಕ್ತ ಆಗ್ತದೆ. ಯಾಕ ಮಲ್ಕೊಂಡಿದ್ದಾಗ ಆನಂದ ಅಭಿವ್ಯಕ್ತ ಆಗ್ತದಲ್ಲ. ಆ ಆನಂದ ಅದು ಸ್ವರೂಪ ಆನಂದನೇ ಅದು. ಅಂದ್ಮೇಲೆ ಅಲ್ಲೇನು ಭಕ್ತಿ ಮಾಡಿದ್ರೆ ನೀವು ಏನಿಲ್ಲ. ನೀವು ಭಕ್ತಿಯನ್ನ ಮಾಡದೇ ಇದ್ರೂ ಕೂಡ ಮಲಿಗೆದ್ದಾಗ ಏತಾವಂತಂ ಕಾಲಂ ಸುಖಮಹಂ ಇಷ್ಟೊತ್ತು ನಾ ಎಷ್ಟು ಗಡದ ನಿದ್ದೆ ಮಾಡಿದೆ, ಎಷ್ಟು ಆನಂದದಿಂದ ಮಾಡಿದ್ದೆ ಅಂತೀವಿ. ಆ ಆನಂದ ಸ್ವರೂಪಭೂತವಾದ ಆನಂದದು, ಅದು ಅಭಿವ್ಯಕ್ತ ಆಗೇ ಬಿಟ್ಟದ. ಅಲ್ಲೇನು ಭಕ್ತಿ ಮಾಡುವಂತಹ ಪ್ರಸಂಗ ಬಂದೇ ಇಲ್ಲ. ಅಂದ್ಮೇಲೆ ನಿಮ್ ಭಕ್ತಿ ಯಾಕೆ ಬೇಕು? ಭಗವಂತನ ಸದೃಶವಾದವರು ನಾವು, ಪ್ರತಿಬಿಂಬರಾದವರು, ಜ್ಞಾನಾನಂದಾದಿಗಳು ನಮ್ಮ ಗುಣಗಳು, ಅವುಗಳ ಅಭಿವ್ಯಕ್ತಿ ನಿದ್ರಾವಸ್ಥೆಯಲ್ಲಿ ಹಾಗೆ ಬಿಡ್ತದೆ. ಅಂದಮೇಲೆ ಸ್ವರೂಪ ಅಭಿವ್ಯಕ್ತಿಗೆ ಭಗವಂತನ ಮತ್ತೆ ಭಕ್ತಿ ಮಾಡುವ ಅವಶ್ಯಕತೆ ಇಲ್ಲ. ಸಿದ್ಧಾಂತ ಹೇಳ್ತಾನೆ ಏನದು ಸೂತ್ರ ಏನದ? ಓಂ ಅಂಬುವತ್ ಅಗ್ರಹಣಾಂತು ನತತಾತ್ವಂ. ಓಂ ಅನ್ನುವಂತಹದ್ದು
ಅದಕ್ಕೆ ಉತ್ತರ ಹೇಳ್ತಾರೆ, ಇಲ್ಲಪ್ಪ ತದ್ಗುಣ ಸಾರತ್ವಾದಿತ್ಯುಕ್ತಂ ಸಾದೃಶ್ಯಂ ಸ್ನೇಹಯುಕ್ತ ಜ್ಞಾನಾಭಾವೇ ಸಮ್ಮಗೆ ಅಭಿವ್ಯಕ್ತತೆ. ಕರೆಕ್ಟ್, ಎರಡಕ್ಕೂ ಉತ್ತರ ಕೊಡಬೇಕಾಗಿದೆ. ಈಗ ಏನು ಅಂದ್ರೆ, ತಾನೇ ಅಭಿವ್ಯಕ್ತ ಆಗ್ತದೆ ಭಕ್ತಿ ಬೇಕಾಗಿಲ್ಲ. ಎಲ್ಲ ಅಭಿವ್ಯಕ್ತ ಆಗಿದೆ, ನಿದ್ರಾದಿಗಳೆಲ್ಲ ಅಭಿವ್ಯಕ್ತ ಆಗಿದಲ್ಲ, ಅದು ಸಮ್ಯಕ್ ಅಭಿವ್ಯಕ್ತಿ ಅಲ್ಲ, ಅದು ಅಸಮ್ಯಕ ಅಭಿವ್ಯಕ್ತಿ. ಅಷ್ಟು ಚಂದ ಗೊತ್ತಾಗಿಲ್ಲ ನಮಗ. ನಿದ್ರೆ ನಿದ್ದೆ ಮಾಡೀವಿ ಸುಖ ಆಗ್ಯದ ಅಂತ ಇಷ್ಟ ಗೊತ್ತಾಗ್ಯದ, ಆದ್ರೆ ಆ ಸುಖ ಹೆಂಗದ ಅಂತ ಸ್ಪಷ್ಟ ಗೊತ್ತಾಗ್ಬೇಕಾದ್ರೆ, ಈ ಸುಮ್ಮನೆ ಒಂದು ಕಷ್ಟ ಅಂತ ಹೇಳ್ತೀವಿ. ಸ್ವಪ್ನದಲ್ಲಿ ಯಾರೋ ಬಂದಿರ್ತಾರೆ, ಎದ್ದ ಮೇಲೆ ಕೇಳ್ತಾರೆ, ಈಗ ಎದ್ದ ಮೇಲೆ ಹೇಳ್ತಿರ್ತಾರೆ ಇವ್ರು, ಅವ್ರು ಬಂದಿರು ಹೆಂಗಿದ್ರು ಅಂದ್ರೆ ಅಷ್ಟು ಸ್ಪಷ್ಟ ಇದ್ದಿದ್ದಿಲ್ಲ, ಮಸಕ್ ಮಸಕಿತ್ತು ಅಂತ ಹೇಳ್ತಿರ್ತಾರೆ. ಅಷ್ಟು ಸ್ಪಷ್ಟ ಇದ್ದಿದ್ದಿಲ್ಲ, ಮಸಕ್ ಮಸಕಿತ್ತು ಅಂತ ಹೆಂಗೆ ಸ್ವಪ್ನದ ಬಗ್ಗೆ ಹೇಳ್ತಿರ್ತೀವಿ. ಹಂಗ ಆ ನಿದ್ರಾವಸ್ಥೆಯಲ್ಲಿ ಅನುಭವಿಸಿರುವಂತಹ ಆನಂದವು ಸಮಯ ಅಭಿವ್ಯಕ್ತ ಆದ ಆನಂದ ಅಲ್ಲಪ್ಪ. ಭಕ್ತಿ ಮಾಡಿದಾಗಲೇನೆ ಚೆನ್ನಾಗಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅರಳಿಕೊಂಡು ನಿಲ್ತದಾದ್ರಿಂದಾಗಿ ನಾವು ಭಕ್ತಿಯನ್ನ ಮಾಡಲೇಬೇಕು. ನೋಡಿ ಇದಕ್ಕೊಂದು ಪ್ರಯೋಗ ಮತ್ತೆ, ಭಕ್ತಿ ನ ಕರ್ತವ್ಯ ಭಗವತ ಜ್ಞಾನಾನಂದಾದ ರೂಪೇಣ ಸಾದೃಶ್ಯಸ್ಯ ಮೋಕ್ಷಸ್ಯ ಜೀವಸ್ವರೂಪಸ್ಯ ನಿತ್ಯ ಸಿದ್ಧತ್ವಾತ್ ಇದು ಚೇತ್ ಅಸಿದ್ಧೇ ಸಾದೃಶ್ಯಸ್ಯ ಸಮ್ಯಕ್ ಅಭಿವ್ಯಕ್ತೇ ಏವ ಮೋಕ್ಷತ್ವೇನ ತಸ್ಯ ಭಕ್ತಿಯಿಂದ ಅಸಿದ್ಧೇ. ಸಾದೃಶ್ಯ ಇದ್ರೂ ಭಕ್ತಿಯನ್ನು ಮಾಡಿದಾಗ ಮಾತ್ರ ಚೆನ್ನಾಗಿ ಅಭಿವ್ಯಕ್ತ ಆಗ್ತದೆ, ಇಲ್ಲದೆ ಇದ್ರೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಸೂತ್ರಕಾರರು ತಿಳಿಸಿಕೊಡ್ತಾರೆ. ಇವೆಲ್ಲ ಅನುಮಾನ ಪ್ರಯೋಗಗಳನ್ನು ಹೀಗೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳವರು ಅಲ್ಲಲ್ಲಿ ಅಲ್ಲಲ್ಲಿ ಈ ಅಧಿಕರಣ ಶರೀರ ಸಂಗ್ರಹ ಅನುಮಾನ ಪ್ರಯೋಗ ಸಹಿತ ಎಂಬ ಗ್ರಂಥದಲ್ಲಿ ಬರೆದಿದ್ದಾರೆ. ಅವರ ಒಂದು ವರ್ಧಂತಿ ನಿಮಿತ್ತ ನಡೆಯುವಂತಹ ಈ 5-6 ದಿನಗಳ ಏನು ಒಂದು ಧ್ಯಾನ ಯಜ್ಞ ಇದೆ, ಅದರಲ್ಲಿ ಇವತ್ತು 2ನೇ ದಿವಸ ಮುಕ್ತಾಯವಾಗ್ತಾ ಇದೆ. ಅವರಿಗೆ ಪಾಠ ಪ್ರವಚನದಲ್ಲಿ ಇರುವಂತಹ ದೀಕ್ಷೆ, ಅವರು ಗ್ರಂಥಗಳನ್ನ ಸಂಗ್ರಹ ಮಾಡಿದ್ದು, ಮೊಟ್ಟ ಮೊದಲ ಬಾರಿ ಸುಧಾ ಗ್ರಂಥ ಈ ಶಕ್ತಿಪಡಿ ಸಹಿತವಾಗಿ ಮುದ್ರಣ ಮಾಡಿಸಿ ಓದ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟದ್ದು, ಎಷ್ಟರ ವಿದ್ವಾಂಸರನ್ನು ಒಂದ್ ಕಡೆ ಕೂಡಿಸಿ ಜೈತೀರ್ಥ ವಿದ್ಯಾಪೀಠದ ಸ್ಥಾಪನೆ ಮಾಡಿಕೊಟ್ಟದ್ದು, ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದ್ದಾರೆ. ಸ್ವಾಮಿಗಳ ಬಗ್ಗೆ ಹೇಳ್ತಿರ್ತಾರೆ, ಎಲ್ಲೋ ಒಂದ್ ಕಡೆ ಹೋಗಿದ್ರಂತೆ ಅವರು ಸ್ವಾಮಿಗಳು ಪಾದ ಪೂಜೆಗೆ ಹೋದಾಗ, ಈ ಪಾಪ ಕೆಲವು ಅವಾಗೆಲ್ಲ ಈ ಅಗದಿ ಸ್ವಾತಂತ್ರ್ಯ ಬಂದು ಹೊಸ್ತು ಇದು ಇವ್ರಿಗೆ ಆಶ್ರಮ ಆದದ್ದು. ಅದು ಏನು ಅಂದ್ರೆ, ಇವೆಲ್ಲ ಲೌಕಿಕ ಉದ್ಯೋಗಕ್ಕೂ ಹೆಚ್ಚೆಚ್ಚು ಹೋಗಿ ಹಿರಿಯರು ಏನದ ಏನದ ಬಿಟ್ಟು ಹೋಗಿದ್ದು, ಆ ಒಂದು ಮನೆಗೆ ಹೋಗಿದ್ರಂತ ಒಂದ್ ಕಡೆ ಪಾಠ ಪೂಜೆ ಹೋಗಿದ್ರಂತ, ನಿಮ್ಮ ಮನೆಯಾಗೆ ಹಿರಿಯರು ಯಾರು ಬರೆದದ್ದು ಪುಸ್ತಕ ಏನು ಅದ ಏನ್ರಿ ಬಾ ಅಂತ ಕೇಳಿದ್ರೆ, ಒಂದಿಷ್ಟು ಗಂಟು ಕಟ್ಟಿಟ್ಟಿದ್ದಂತೆ, ಇಷ್ಟ ಅಲ್ಲ ಏನ್ಪಾ ಇನ್ನೊಂದಿಷ್ಟ ಏನು ಸ್ವಾಮಿಗಳ, ನಿನ್ನೆ ಬರ್ಬೇಕು ಬೇಡ, ನಿನ್ನೆ ಒಂದ್ ಚಕ್ರಿ ಒಯ್ದು ನಿನ್ನೆ ಹಾಕ್ಬಿಟ್ಟಿ, ನಿನ್ನೆ ಒಂದ್ ಚಕ್ರಿ ಒಯ್ದು ನದಿಯಾಗ ಹಾಕಿ ಅಂತ ಹೇಳಿದಂತೆ ಸ್ವಾಮಿಗಳು, ಎಷ್ಟು ಗ್ರಂಥ ಹಾಳು ಮಾಡಿದ್ರು, ಎಷ್ಟು ಗ್ರಂಥ ಹಿಂಗ್ ಎಷ್ಟು ಗ್ರಂಥಗಳು ಹೋಗ್ಯಾವ ಗೊತ್ತಿಲ್ರಿ, ಅವೇನೊಂದ್ ಸ್ವಲ್ಪ ಅಳ್ಕೊಂಡು ಉಳ್ಕೊಂಡ ಅಂತ ನೋಡ್ರಿ, ಅವ ಈಗೆಲ್ಲ ಗ್ರಂಥ ಸಂಗ್ರಹ ಆಗಿ ಎಲ್ಲ ಟಿಪ್ಪಣಿ ಟೀಕಾ ಎಲ್ಲ ಸ್ವಾಮಿಗಳಿಗೆಲ್ಲ ವಿದ್ವಾಂಸರಿಂದ ಕೊಟ್ಟು ಅದು ಪ್ರಕಾಶನ ಮಾಡಿಸಿದ, ಅದೆಲ್ಲ ಅವ್ರು ಸಂಗ್ರಹ ಮಾಡಿದ್ದು. ಇನ್ನು ಅನೇಕ ಗ್ರಂಥಗಳು, ಇನ್ನು ಅನೇಕ ಗ್ರಂಥಗಳವ. ಹಿಂದಕ್ಕ ಶತಮಾನೋತ್ಸವದೊಳಗ ಕುಡ್ಲಿ ಸ್ವಾಮಿ ರಘುವಿಜಯ ತೀರ್ಥ ಶ್ರೀಪಾದರು ತಮಾಷೆ ಮಾಡಿದ್ರು, ಅಚ್ಚಂದಿದ್ದರೆ ಏನು ಮಾಡೋದು, ಏನು ಅಂದ್ರೆ ಈಗೇನು ಹುಡುಗರು ಸ್ವಾಮಿಗಳ ಕಡೆ ಓದ್ಲಿಕ್ಕೆ ಬಂದ ನೋಡ್ರಿ, ಈ ಕುಲಕರ್ಣಿ ಮತ್ತೊಂದು ಹೀಗೆ ಅಡ್ರೆಸ್ ಹುಡುಗರು ಓದ್ಲಿಕ್ಕೆ ಬಂದ ನೋಡ್ರಿ, ಇವ್ರ ಹಿರಿಯರೆಲ್ಲ ಸ್ವಾಮಿಗಳಿಗೆ ಪುಸ್ತಕ ಕೊಟ್ಟದ ಪರಿಣಾಮವಾಗಿ ಇವತ್ತೆಲ್ಲ ಗ್ರಂಥಿ ನಿಜವಾಗಿ ಸ್ವಾಮಿಗಳು ಇವ್ರು ಯಾರು ಹಿರಿಯರು, ಆ ಪುಸ್ತಕ ಹಿಂಗೆ ಚಲ್ ಬುಕ್ ಅಂತ ಹಿಂಗೆ ಚಲ್ ಉಳಿಸಿ ಕೆಲವೆಲ್ಲ ಕೊಟ್ಟಿದ್ರು ನೋಡ್ರಿ, ಅವರ ಮುಂದೆ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇಲ್ಲಿ ಬಂದು ಅಧ್ಯಯನ ಮಾಡ್ರೆ ಉದ್ದಾರ ಆಗ್ಯಾರ ಅಂತ ತಿಳ್ಕೊಂಡು ಹಿಂಗೆ ಕೂಡಿ ಸ್ವಾಮಿಗಳು ರಘುವಿಜಯ ತೀರ್ಥ ಶ್ರೀಪಾದಗಳವ್ರು ಹೇಳಿದ್ರು. ಸತ್ಯ ಅನಿಸ್ತದ್ರು ನೋಡಿದ್ರೆ ಒಂದು ಘಟನಾ ಸತ್ತಿ ಒಳಗೆ ಆದದ್ದು, 3ನೇ ಚಾತುರ್ಮಾಸ್ಯ ಅವ್ರದ್ದು ಸತ್ತಿ ಒಳಗೆ ನಡೆದಿದ್ದು. ಸತ್ತಿಗೂ ಮತ್ತೆ ಉತ್ತರಾಯಣ ಮಠಕ್ಕೂ ಬಹಳ ಹತ್ತಿರದ ಸಂಬಂಧ ಅಂತ ಹೇಳ್ತಿರ್ತಾರೆ. ಸತ್ತಿ ಸ್ವಾಮಿಗಳು ಸತ್ಯ ಧ್ಯಾನ ತೀರ್ಥರ ಕಾಲಕ್ಕೆ ಸುಧಾ ಪಾಠ ಆಗಿದ್ದು ಅಂತ ಹೇಳ್ತಿರ್ತಾರೆ, ಇವ್ರ ಕಾಲಕ್ಕೆ ಚಂದ್ರಿಕಾ ಪಾಠ ಆದದ್ದು ಅಂತ. ಅದ ಅವರು ಅಲ್ಲಿ ಪಾಠ ಹೇಳಿಗತ್ತಿದ್ರು, ಅವ್ರು ಹೆಚ್ಚಂದ್ರೆ ಪಾಠ ಹೇಳೋ ದೀಕ್ಷಾ ಇರ್ತದ ಅಂತ ಅದಕ್ಕೆ ದೃಷ್ಟಾಂತ ಅಷ್ಟೆ. 50 ವರ್ಷ ನಿತ್ಯ ತಪ್ಪದೇ ಸುಧಾ ಪಾಠವನ್ನ ಹೇಳಬೇಕು, ಅದು ಸನ್ಯಾಸಿಗಳ ಧರ್ಮವೂ ಹೌದು, ಅದನ್ನ ತಪ್ಪದೇ ಮಾಡಿದ್ದಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಒಂದು ಅದು ದೃಷ್ಟಾಂತ, ಬೆಳಿಗ್ಗೆ ಪಾಠ ನಡೀತಾ ಇದೆ, ನಡೀತಾ ಇರುವ ಯಾವುದೋ ಒಂದು ವಿಷಯ ಎಲ್ಲೋ ಒಂದ್ ಕಡೆ ನಿಂತ್ಕೊಡ್ತು, ಹಂಗೆ ಆಗೋದು, ವಿದ್ವಾಂಸರೆಲ್ಲ ಕೂತಿರ್ತಾರೆ, ಚರ್ಚೆ ಆಗ್ತಿರ್ತೇವೆ, ಎಲ್ಲೋ ಕಡೆ ನಿಂತ್ಕೊಳ್ತದೆ, ಏನ್ ಮಾಡ್ಬೇಕು ಏನ್ ಮಾಡ್ಬೇಕು. ಆಯ್ತು, ಬೆಳಿಗ್ಗೆ ಪೂಜಾ ಎಲ್ಲ ಮುಗೀತು, ಸಂಜೆ ಪ್ರವಚನ ಎಲ್ಲ ಆಯಿತು, ರಾತ್ರಿ ಎಲ್ಲರೂ ಮಲ್ಕೊಳಕ್ ಹೋದ್ ಎಲ್ಲರೂ ಮಲ್ಕೊಳಕ್ ಹೋದ್ಮೇಲೆ ಅಲ್ಲಿ ನಮ್ ಬಿಜಾಪುರದವ್ರೊಬ್ರು ಗಲಗಲಿ ದಾದ ಅಂತಿದ್ದಾರೆ, ನಮ್ಮ ಹತ್ತಿರದವ್ರು ಗಲಗಲಿ, ಅವರು ಗಲಗಲಿ ದಾದ ಅಂತಿದ್ದ, ಅವ್ರ ಸ್ವಾಮಿಗಳ ಹತ್ರ ಇರ್ಬೇಕು ಯಾವಾಗಲೇ ಮಜಕ್ಕೆ ಮಲ್ಕೊಂಡಿರೋದು ಸ್ವಾಮಿಗಳು ತೋಲಿ ಬಾಗ್ಲಾತೆ ಕೂಡ ಹೊರಗೆ ಫಸ್ಟ್ ಅವ್ರದೇ ಗಲಗಲಿ ದಾದ ಅವ್ರದೇ ಮಲ್ಕೊಂಡಿದ್ರು.
ಸುಮಾರು 12:30 ಆಗಿರ್ಬೇಕು. 12:30 ಸ್ವಾಮಿಗಳು ಅವ್ರ ನಿಮಿಷಕ್ಕೆ ಅದ ಹೇಳಿ ಬಸತ್ವರ್ಮ ಹೋದ್ರು ಪಾಪ ಇವರಿಗೆ ಅದಕ್ಕೆ ಸಂಬಂಧ ಅದು ಗ್ರಂಥಕ್ಕಿಂತ ಅವ್ರಿಗೆ ಸಂಬಂಧ ಇದ್ದಿದ್ದು ಸುಳೆ ಹೇಳಿಕೊ ಅಷ್ಟ ಹೋಗಲ್ಲ ಹೋಗ್ಬಿಡ್ತು ಎಲ್ಲ ಬಡ 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 ತೆಗೆದು ಒಂದ್ ತಾಸಾಯ್ತು, ಒಂದೂವರೆ ಆತು, ಎರಡಾತು, ಮತ್ ವೈದಿಟ್ರು, ಮತ್ ಮಲ್ಕೊಂಡು ಸ್ವಾಮಿಗಳು ಒಂದ್ ಅರ್ಧ ತಾಸ ಮಲ್ಕೊಂಡ ಮತ್ತೇನು ಸ್ವಲ್ಪ ಏ ದಾದ ಹೇಳ್ಬಂತ ಏನ್ ಪಾಪ ಮತ್ತೇನು ಸ್ವಲ್ಪ ಆ ಪುಸ್ತಕ ತಗೊಂಬಂತಾರೆ ಮತ್ತೆ ಪುಸ್ತಕ ತಗೊಂಬಂದ್ರೆ ಏನ್ ಹೋಗ ಪಾಪ ಸೇವಾ ಮಾಡ್ಬೇಕು ಅಂತಿತ್ತು ಹೋಗಿ ಪುಸ್ತಕ ತಗೊಂಬಂದ್ರೆ ಪುಸ್ತಕ ತಗೊಂಬಂದು ಇಂಟ್ರು ಮತ್ತೆ ಆಗ್ಲೇ ಕೊಟ್ಟಿದ್ದೆ ಯಾವ್ರಿ ನಾ ಏನ್ ಕೊಟ್ಟಿದ್ದೆ ಏನ್ ಬಿಟ್ಟಿದ್ದೆ ಏನು ಗೊತ್ತಿಲ್ರಿ ಅವ್ರಿಗೆ ಆಗ್ಲೇ ಕೊಟ್ಟಿದ್ದೆ ಅಲ್ವ ಅಂತ ಇಷ್ಟಂದ್ರು ಆತ ಏನ್ ಹೊಡಿತ್ರಿ ಬರ್ಬೇಡ ರಾತ್ರಿ ಹೋಗಲ್ಲ ಕರ್ಕೊಂಡು ಹೋಗಂದ್ರು ಯಾರ್ ಕರ್ಕೊಂಬ ಎರಡಾಗಿದ್ ರಾತ್ರಿ ಏನು ಅಂದ್ರೆ ಬೆಳಿಗ್ಗೆ ಯಾರ್ಯಾರು ಪಂಡಿತರು ಪಾಠಕ್ಕೆ ಕೂತಿರ್ಲ ಒಟ್ಟರು ಕರ್ಕೊಂಬ ಅದು ರಾತ್ರಿ 2 ಗಂಟೆಗೆ ಹೋಗಿ ಅವಾಗೆಲ್ಲ ಇಷ್ಟ ಟೈಟ್ ಪಟ್ಟಿದ್ದಿಲ್ರಿ ಕಂದಿ ಹಿಡ್ಕೊಂಡು ಹೋಗಿ ಒಟ್ಟು ಪಂಡಿತರನ್ನ ಎಬ್ಸ್ಕೊಂಡು 2 ಗಂಟೆ ಸುಮಾರು ಏನ್ ಆಶ್ಚರ್ಯ ಎಬ್ಸ್ಕೊಂಡು ಕರ್ಕೊಂಡು ಬಂದ್ರೆ ಒಟ್ಟೂರು ಬಂದು ಕೂತ್ಕೊಂಡ್ರು ಸ್ವಾಮಿ ಏನು ಅಂತ ಒಷ್ಟು ಅನುವಾದ ಬೆಳಿಗ್ಗೆ ಎಲ್ಲಿ ನಿಂತಿತ್ತದ್ರು ಒಟ್ಟು ಪ್ರಮಾಣ ಸಹಿತ ಉದಾಹರಣೆ ಮಾಡಿ ಹಿಂಗದ ಹಿಂಗದ ಅಂತಕೊಂಡು ಏಳು ಮುಗಿಸಿ ನಾಲ್ಕರ ತನಕ ಆದ್ಮೇಲೆ ಇನ್ನು ನೀವು ಮಲ್ಕೊಳಕ್ ಹೋಗ್ರಿ ಅಂತ ಹೇಳಿದ್ರು ಅವ್ರು ಮಲ್ಕೊಳಕ್ ಹೋದ್ರೆ ಸ್ನಾನಕ್ಕೆ ನಿದ್ದಿ ಇಲ್ಲ ನಿಮ್ಗೆ ಏನ್ ಅಂದ್ರೆ ಆ ಪಾಠ ಹೇಳಬೇಕು ಸಿದ್ಧಾಂತ ಪ್ರಚಾರ ಮಾಡಬೇಕು ದೀಕ್ಷಾ ಅನ್ನೋದು ಹೆಂಗಿರ್ತದೆ ಇದು ಬಹಳ ಅಪರೂಪ ಇರ್ತದೆ ಅನೇಕ ಸ್ವಾಮಿಗಳಲ್ಲಿ ನೋಡಿರ್ತೀವಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆರಾಧ್ಯರಾಗಿರುವಂತಹ ಸತ್ಯಪ್ರಮೋದ ಶಿಖಾದಂಗಳಲ್ಲಿ ಇದು ಸತ್ಯ ಒಳಗ ನಡೆದಿರುವಂತಹ ಘಟನೆ ರಾತ್ರಿ 2ಕ್ಕೆ ಪಾಠ ಮಲಗಿದವ್ರನ್ನೆಲ್ಲ ಎಬ್ಬಿಸಿ ಆ ವಿಷಯವನ್ನು ಅವ್ರಿಗೆ ಮುಟ್ಟಿಸಬೇಕು ತಿಳಿಸಲೇಬೇಕು ಅನ್ನುವಂತಹ ಪ್ರಸಂಗ ಇದು ಬಹಳ ಅಪರೂಪದ್ದು ಇಂತಹ ಅನೇಕ ಘಟನೆಗಳು ಉಂಟು ವಿಶೇಷವಾಗಿ ನಮ್ಮೆಲ್ಲರ ಮೇಲೆ ಅನುಗ್ರಹ ಮಾಡಿರುವಂತಹ ಸ್ವಾಮಿಗಳು ಸ್ಮರಣೆ ಮಾಡ್ತಾ ಈ ಧಾರವಾಡ ನಗರದ ವಿಶ್ವಮಧ್ವ ಮಹಾಪರಿಷತ್ತಿನ ವತಿಯಿಂದ ಪ್ರತಿ ತಿಂಗಳು ಅನೇಕ ಕಾರ್ಯಕ್ರಮ ನಡೀತಾ ಇವೆ ಇದೇ ರೀತಿಯಾಗಿ ವರ್ಷದುದ್ದಕ್ಕೂ ನಡೀಲಿ ಅಂತ ಹೇಳ್ಕೊಂಡು ಶುಭ ಆಶಂಸನವನ್ನು ಮಾಡ್ತಾ ಸ್ವಾಮಿಗಳವರ ಪರಮ ಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಗಳವರ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿಂದಲೇ ಸಲ್ಲಿಸ್ತಾ ಈ ವಿಶ್ವಮಧ್ವ ಮಹಾಪರಿಷತ್ತನ್ನ ಒಂದು ಸ್ಥಾಪನೆ ಮಾಡಿ ಅನೇಕ ಜನ ವಿದ್ವಾಂಸರಿಗೆ ಪಾಠ ಪ್ರವಚನಕ್ಕೆ ಗ್ರಂಥಗಳ ಒಂದು ಮುದ್ರಣಕ್ಕೆ ಎಲ್ಲ ರೀತಿಯಿಂದ ನಮಗೆ ಅನುಗ್ರಹ ಮಾಡಿದ್ದಕ್ಕೆ ಅವರಿಗೆ ನಾವು ಅಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದದ್ದು ಮತ್ತೆ ಮತ್ತೆ ಹೊಸ ತರುಣರು ಯುವಕರು ಬಂದು ಆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತಿದ್ದರಿಂದ ನಮ್ಮ ಪ್ರಮೋದಾಚಾರ್ಯರು ಸುಬ್ರಹ್ಮಣ್ಯಾಚಾರ್ಯರು ಮುಂದವರು ಅನೇಕ ಜನರು ನಮ್ಮ ಸರಾಫ್ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅದರ ಸೇರಿಕೊಂಡು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಗ್ನಿಹೋತ್ರಿಯವರು ಒಬ್ರು ಬರಬೇಕಾಗಿತ್ತು ಕಾರ್ಯಕ್ರಮ ಅನುಕೂಲದಿಂದ ಬಂದಿಲ್ಲ ಅವರಿಗೆ ಬೇಗನೆ ದೇವರು ಅನುಗ್ರಹವನ್ನು ಮಾಡಲಿ ಆಯುರಾರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೋತೇನೆ ಬಂದಿರುವ ಎಲ್ಲ ಶ್ರವಣ ಮಾಡಿರುವ ಎಲ್ಲ ಸಜ್ಜನರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳು ಸಭೆಯಲ್ಲಿ ಉಪಸ್ಥಿತರ ಎಲ್ಲ ವಿದ್ವಾಂಸರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಆಚಾರ್ಯರಿಗೆ ನಮಸ್ಕಾರ ಕೊಡುವಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಸರಾಫ್ ಅಮ್ಮ ಅವರವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳ್ಕೊತೇನೆ ನಾಳೆ ದಿವಸ ಮತ್ತೆ ಸರಿಯಾಗಿ 6:30ಕ್ಕೆ ಇನ್ನು ಮುಂದೆ ಸ್ವಾಮಿಗಳವರಿಗೆ ಮಂಗಳಾರತಿ ಆಗುತ್ತದೆ ಇದು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕು